हाय फ्रेंड्स नानु रवि सीनायकर् सो एल्लरिगू गोत्तिरो प्रकार सो इवाग नावु PWD इंजिनियर गे GK पेपर याव तर ओदबेकु याव तर अनालिसिस माडबेकु प्लस याव तर प्रेडिक्शन माडबेकु निम्म एग्जाम्स के अंत हेळि ऑलरेडी 3 पार्ट्स माडिदीनि पार्ट 1 अल्लि GK मत्तु करंट अफेयर्स न याव तर प्रेडिक्ट माडबेकु याव तर एरिया कवर माडबेकु अंत हेळिदीनि नेक्स्ट पॉलिटी अंद्रे कॉन्स्टिट्यूशन ऑफ इंडिया कूड हेळिदीनि पार्ट 2 अल्लि पार्ट 3 अल्लि एनवायरमेंट ज्योग्राफिन याव तर ओदबेकु अंत हेळिदीनि प्लस इवत्तेनिदल्ल इकॉनामिक्स अंतवल्ल वन ऑफ द इंपार्टेंट सेगमेंट फॉर एवरी एग्जाम अंत ಯಾಕಂದ್ರೆ ड्यू टू द लॉकडाउन ನೋಡಿದ್ರೆ ಎಷ್ಟು ಕೇಳ್ತಾರೆ ಲೈಕ್ ನಮ್ದು ಎಕನಾಮಿಕ್ ಸ್ಲೋ ಡೌನ್ ನಡೀತಾ ಇದೆ ಜಿಡಿಪಿ ಇಳಿತಾ ಇದೆ ಸೋ ಈ ತರ ಟ್ರೆಂಡ್ ಇರಬೇಕಾದ್ರೆ ಇವನ್ IAS ಅಲ್ಲಿ ಕೂಡ ಏನಪ್ಪ ಅಂದ್ರೆ ಜಿಡಿಪಿ ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸ್ ವಿತ್ ದ ಸ್ಟೇಟ್ ಅಂಡ್ ಸೆಂಟ್ರಲ್ ಇದು ಕೂಡ ಇಷ್ಟೋ ಸಲ ಕ್ವೆಶ್ಚನ್ ಆಗಿದೆ ಪ್ಲಸ್ KS ಅಲ್ಲಿ ಕೇಳಿದ IAS ಅಲ್ಲಿ ಕೇಳಿದ ಪ್ಲಸ್ PC ಅಲ್ಲಿ ಕೇಳಿದ ಅಂದಾಗ KPSC ಸ್ವಲ್ಪ ಎಕನಾಮಿಕ್ಸ್ ಮೇಲೆ ಸರ್ಟನ್ ಕ್ವೆಶ್ಚನ್ಸ್ ಜಾಸ್ತಿ ಕೇಳ್ತಾ ಇದ್ದಾನೆ ಯಾಕಂದ್ರೆ ಇವಾಗ ನಡೀತಾ ಇರೋ ಟ್ರೆಂಡ್ ಅದು ರೈಟ್ ಸೋ ಇನ್ನು ಯಾರು ನೋಡಿಲ್ಲಲ್ಲ ನಿಮ್ಮ ಪ್ಲೇಲಿಸ್ಟ್ ಅಲ್ಲಿ ಕ್ಲಾಸಿಕ್ ಎಜುಕೇಶನ್ ಪ್ಲೇಲಿಸ್ಟ್ ಅಲ್ಲಿ ನಿಮಗೆ PWD AEJ ಅಂತ GK ಪೇಪರ್ ಅಂತ ಹೊರದ್ರೆ ಇಷ್ಟು ಪಾರ್ಟ್ ಸಿಗುತ್ತೆ ಒನ್ ಟೈಮ್ ಹೋಗಿ ನೋಡ್ಕೊಂಡು ಬರ್ರಿ ಅಂದ್ರೆ ಕಂಟಿನ್ಯೂಯೇಷನ್ ಇರೋದ್ರಿಂದ ಪಾರ್ಟ್ 1 ಇಂದ ಪಾರ್ಟ್ ಇವತ್ತು ಮಾಡ್ತಾ ಇರೋದು ಪಾರ್ಟ್ 4 ತನನು ನಿಮಗೆ ಏನಾಗುತ್ತೆ ಒಂದು ಕಂಪ್ಲೀಟ್ ಅನಾಲಿಸಿಸ್ ಸಿಗುತ್ತದೆ ರೈಟ್ सो प्लस ಇನ್ನೊಂದು ಏನು ಹೇಳಬೇಕಂದ್ರೆ ರೀಸೆಂಟ್ಲಿ ಏನಪ್ಪ ಅಂದ್ರೆ UPSC ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ರು ಸೋ ಹೇಳೋಕೆ ಒಂದು ಖುಷಿ ಕೂಡ ಆಗುತ್ತೆ ಸೋ ಇವಂದು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಟ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ UPSC ಇದು 2020 ಇದು ಸೋ ಲೆಟ್ ಇಟ್ ಬಿ ಅದು ನನ್ನ ಪರ್ಸನಲ್ ಬಟ್ ಇವಂದು ನಿಮಗೆ ಯಾವ ತರ ಅನಾಲಿಸಿಸ್ ಮಾಡಬೇಕು ಅನ್ನೋದು ಹೇಳಿಕೊಡ್ತೀನಿ ಸೋ ಇವತ್ತಿನ ಸೆಗ್ಮೆಂಟ್ ಅಲ್ಲಿ ಎಕನಾಮಿಕ್ಸ್ ಸ್ಟಾರ್ಟ್ ಮಾಡೋಣ ರೈಟ್ ರೈಟ್ ಸೋ ಎಕನಾಮಿಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಪ್ಲಸ್ ಯಾವ ತರ ಕ್ವೆಶ್ಚನ್ ಕೇಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ನೋಡ್ಕೊಳ್ರಿ ಸಿನ್ಸ್ ವಿ ಆರ್ ರೈಟಿಂಗ್ ಎ PWD ಇಂಜಿನಿಯರಿಂಗ್ ಅಂದಾಗ PWD ಇಂಜಿನಿಯರ್ ಏನಿದೆಯಲ್ಲ ಸೋ ಇದರಲ್ಲಿ ಸರ್ಟನ್ ಬೇಸಿಕ್ಸ್ ಅಷ್ಟೇ ಕೇಳ್ತಾನೆ ಯು ಆರ್ ನಾಟ್ ಅಡ್ವೈಸ್ ಟು ರೀಡ್ ಆಲ್ ದ ಟರ್ಮಿನಾಲಜೀಸ್ ವಿಚ್ ಆರ್ ಫಾರ್ ದ ಡಿಫಿಕಲ್ಟಿ ಲೆವೆಲ್ ಅಂತ ಇರ್ತಾವಲ್ಲ ಅವನು ಓದೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಟೂ ಎಕ್ಸಾಮ್ಸ್ ಟ್ರೆಂಡ್ ನೋಡಿದ್ರೆ ನಿಮಗೆ ಈಸಿಲಿ ಅರ್ಥ ಆಗುತ್ತೆ ಲೈಕ್ ಯಾಕೆ ಯಾವ ಏರಿಯಾ ಕವರ್ ಮಾಡಬೇಕು ಅಂದಾಗ ಎರಡು ತಗೊಂಡು ಹೋಗ್ತಾನೆ ನಾನು ಲೈಕ್ ನೋಡ್ರಿ ಆಲ್ರೆಡಿ ಹೇಳಿದೀನಿ PWD ಏನಿದೆಲ್ಲ ಲೈಕ್ ವಾಟರ್ ಬೋರ್ಡ್ ಬೆಂಗಳೂರು ವಾಟರ್ ಬೋರ್ಡ್ ಅಲ್ಲಿ ಎಕನಾಮಿಕ್ಸ್ ನೋಡ್ರಿ ಇಲ್ಲಿ 11 ಕ್ವೆಶ್ಚನ್ ಕೇಳಿದಾನ ಇಲ್ಲಿ ಏನಿದೆಲ್ಲ 10 ಕ್ವೆಶ್ಚನ್ ಕೇಳಿದಾನ ರೈಟ್ 10 ಕ್ವೆಶ್ಚನ್ ಕೇಳಿದಾನ ಅಂದಾಗ PWD ಅಲ್ಲಿ ನೋಡ್ಕೊಳ್ರಿ 10 ಕ್ವೆಶ್ಚನ್ ಕೇಳಿದಾನ ವೇರ್ ಆಸ್ ಇನ್ ವಾಟರ್ ಬೋರ್ಡ್ ಒಳಗ 11 ಕ್ವೆಶ್ಚನ್ ಕೇಳಿದಾನ ಅಂದಾಗ ಯಾವ ತರ ಕೇಳಿದನಂತೆ ಟ್ರೆಂಡ್ ಅರ್ಥ ಆದ್ರೆ ಅಲ್ವಾ ನಾವು ಪ್ರೆಡಿಕ್ಷನ್ ಮಾಡಬಹುದು ಸೋ ಅದಕ್ಕೆ ಯಾವ ತರ ಕೇಳಿದನ ನೋಡ್ಕೊಳ್ರಿ ಇಲ್ಲಿ ನೋಡ್ಕೊಳ್ರಿ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕೀಮ್ಸ್ ಅಂದೆ ಸ್ಕೀಮ್ಸ್ ಬೇರೆ ಬೇರೆ ಸ್ಕೀಮ್ಸ್ ಇರುತ್ತೆ ಬಟ್ ಇವತ್ತು ನಾವು ಈ ಪಾರ್ಟ್ ಅಲ್ಲಿ ಏನು ಮಾಡ್ತಾವೆ ಓನ್ಲಿ ಎಕನಾಮಿ ರಿಲೇಟೆಡ್ ಸ್ಕೀಮ್ಸ್ ನ ಕವರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೋ ಯಾವ ತರ ಸ್ಕೀಮ್ಸ್ ಇರ್ತವೆ ಪ್ಲಸ್ ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ಏನಿದೆಯಲ್ಲ ಇಲ್ಲಿ ನೋಡ್ಕೊಳ್ರಿ ಸೋ ಪ್ರೀವಿಯಸ್ ಎಕ್ಸಾಮ್ಸ್ ಅಂದ್ರೆ ವಾಟರ್ ಬೋರ್ಡ್ ಅಲ್ಲಿ 4 ಕ್ವೆಶ್ಚನ್ ಕೇಳಿದ ಸ್ಕೀಮ್ಸ್ ಮೇಲೆ ಇಲ್ಲಿ 3 ಕ್ವೆಶ್ಚನ್ ಕೇಳ್ತಾ ಇದ್ದಾನೆ ರೈಟ್ सो अंदागा स्कीम्स इंपार्टेंट आगुत्ते ई एस एल एग्जाम्स के लाइक इनिशिएटिव ಏನೇನ್ ತಗೊಂಡಿದೆ ಐ ಥಿಂಕ್ ನೀವು ಎಲ್ಲರೂ ನ್ಯೂಸ್ ಅಲ್ಲಿ ಕೇಳ್ತಾ ಇರಬಹುದು ಜಿಡಿಪಿ ಗ್ರೋತ್ ಸ್ಲೋ ಆಗಿದೆ ಲೈಕ್ ರಿಸೆಷನ್ ಆಗ್ತೋ ಚಾನ್ಸ್ ಇದೆ ಡಿಪ್ರೆಷನ್ ಆಗಿದೆ ಸ್ಲೋ ಡೌನ್ ಆಗಿದೆ ಇಂತ ವರ್ಡ್ಸ್ ಏನಿದೆವಲ್ಲ ಅವನ್ ಸ್ವಲ್ಪ ಕ್ಯಾಚ್ ಅಪ್ ಮಾಡ್ಕೊಳ್ಳಿ ಇನ್ ಆರ್ಡರ್ ಟು ಓವರ್ಕಮ್ ದೋಸ್ ಪ್ರಾಬ್ಲಮ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆರ್ಎಲ್ ಸ್ಟೇಟ್ ಗವರ್ನಮೆಂಟ್ RBI ಏನೇನ್ ಇನಿಷಿಯೇಟಿವ್ ತಗೊಂಡಿದೆಲ್ಲ ಅದರಲ್ಲಿ ಸ್ವಲ್ಪ ಗಮನ ಕೊಡ್ಕೊಡ್ರಿ ಇಲ್ಲಿ ನೋಡ್ರಿ ಈ ಸ್ಕೀಮ್ಸ್ ಅಂತ ಬಂದಾಗ ಜಸ್ಟ್ ನಾನು ನಿಮಗೆ ಒಂದು ಹಿಂಟ್ ಕೊಡ್ತೀನಿ ಯಾವ ಸ್ಕೀಮ್ ಕೇಳೋ ಚಾನ್ಸಸ್ ಅಂದಾಗ ಪಬ್ಲಿಕ್ ಕಡೆ ಅಮೌಂಟ್ ಇಲ್ಲ ಇವಾಗ ಲೈಕ್ ಪಬ್ಲಿಕ್ ಡು ನಾಟ್ ಹ್ಯಾವ್ ದ ಮನಿ ಟು ಬೈ ಎನಿಥಿಂಗ್ ಅಂದಾಗ ಏನಾಗಿದೆ ಅಂದ್ರೆ ಸಪ್ಲೈನು ಕಡಿಮೆ ಆಗಿತ್ತು ಡ್ಯೂ ಟು ದ ಲಾಕ್ಡೌನು ಡಿಮಾಂಡ್ ಕೂಡ ಕಡಿಮೆ ಆಗಿತ್ತು ಯಾಕಂದ್ರೆ ಪಬ್ಲಿಕ್ ಕಡೆ ಅಮೌಂಟ್ ಇಲ್ಲ ಸೊ ಇಂಥ ಪ್ರಾಬ್ಲಮ್ ಒಳಗೆ ಏನಪ್ಪ ಅಂದ್ರೆ ಸ್ಕೀಮ್ಸ್ ಅಂದಾಗ ನೋಡ್ಕೊಳ್ರಿ ಐ ಥಿಂಕ್ ಡ್ಯೂ ಟು ದ ನಮ್ಮದು KPSC ಎಕ್ಸಾಮ್ನರ್ ಒಂದು ಕ್ವೆಶ್ಚನ್ ಯಾವ ಏರಿಯಾದಲ್ಲಿ ಕೇಳ್ತಾನೆ ನೋಡ್ಕೊಳ್ರಿ KVG ಬ್ಯಾಂಕ್ ಅಂತೀವಲ್ಲ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಸೊ ಇದ್ರ ಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟು ಏನೇನು ಪಾಸಿಬಲ್ ಕ್ವೆಶ್ಚನ್ ಕೇಳ್ಬೋದು ಅಂದ್ರೆ ಈ ಸ್ಕೀಮ್ಸಲ್ಲಿ ಇದೇ ಥರ ಮಾಡಬೇಕು ಐ ಥಿಂಕ್ ನ್ಯೂಸಲ್ಲಿ ನೋಡಿರ್ತೀರಿ ನೀವು ಏನಪ್ಪ ಅಂದ್ರೆ ವಿಕಾಸ್ ಲಘು ಸುವರ್ಣ ಓಕೆ ವಿಕಾಸ್ ಲಘು ಸುವರ್ಣ ಅಂತೇಳಿ KVG ಬ್ಯಾಂಕ್ನವರು ಒಂದು ಸ್ಕೀಮ್ ಬಿಟ್ರು ಏನು ಸ್ಕೀಮು ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಸ್ಕೀಮ್ ಬಗ್ಗೆ ಸಮ್ ಬೇಸಿಕ್ಸ್ ತಿಳ್ಕೊಳ್ರಿ ಬೇಸಿಕ್ಸ್ ಇನ್ ದ ಸೆನ್ಸ್ ಸಮ್ ಟರ್ಮಿನಾಲಜೀಸ್ ಇನ್ ಎಕನಾಮಿ ಒಳಗೆ ಟರ್ಮಿನಾಲಜಿ ಯೂಸ್ ಮಾಡ್ತಾರಲ್ಲ ಸೊ ನೆನ್ಪಿಟ್ಕೊಳ್ರಿ ನಿಮ್ಮ ಎಕ್ಸಾಮ್ನಿಗೆ ಏನಾಗ್ಬೋದು ಅಂತ ರೀಸೆಂಟ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಬ್ಯಾಂಕ್ ಪಲಂಗ್ ಬ್ಯಾಂಕ್ ಅನೌನ್ಸ್ ದ ವಿಕಾಸ್ ಲಘು ಸುವರ್ಣ ಸ್ಕೀಮ್ ಅಂತ ಕೇಳಬಹುದು. ಆರಲ್ಸ್ ಇದರ ಮೇಲೆ ಏನು ಕೇಳ್ತಾನೆ ನೋಡ್ಕೊಳ್ರಿ. ಕೆ ವಿ ಜಿ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಕೇಳ್ತಾನೆ. ಹೆಡ್ ಕ್ವಾರ್ಟರ್ ನೆನಪಿಟ್ಕೊಳ್ರಿ, ಧಾರವಾಡದಲ್ಲಿದೆ. ಪ್ಲಸ್ ನಿಮ್ಗೆ ಒಂದು ಅಸೈನ್ಮೆಂಟ್ ಏನಂದ್ರೆ ಕರೆಂಟ್ ಚೇರ್ಮನ್ ಯಾರಿದ್ದಾರೆ, ಐ ಆಮ್ ನಾಟ್ ಸಜೆಸ್ಟಿಂಗ್ ಇವಾಗಲೇ ಹೋದ್ರಿ ಅಂತ ಹೇಳತ್ತಿಲ್ಲ. ಯಾಕಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಬಿಫೋರು ಇನ್ ಕೇಸ್ ನ್ಯೂ ಅಪಾಯಿಂಟ್ಮೆಂಟ್ ಆದ್ರೆ ಚೇಂಜ್ ಆಗ್ತಿರ್ತದೆ. ಎಕ್ಸಾಮಲ್ಲಿ ಏನು ಕೇಳ್ತಾನಂದ್ರೆ ರೀಸೆಂಟ್ಲಿ ಅಂತ ಕೊಟ್ಟು ಕೆ ವಿ ಜಿ ಬ್ಯಾಂಕ್ ಯಾರು ಚೇರ್ಮನ್ ಇದೆ ಅಂದಾಗ ಏನು ಮಾಡ್ತಾನಂದ್ರೆ ಓಲ್ಡ್ ಒನ್ನು ನೇಮ್ ಹಾಕಿರ್ತಾನೆ, ನ್ಯೂ ಒನ್ ಹಾಕಿರ್ತಾನೆ. ಅದಕ್ಕೆ ನಿಮಗೇನು ಹೇಳ್ತಾ ಇದ್ದಾನೆ ಅಂದ್ರೆ ಹೆಡ್ ಕ್ವಾರ್ಟರ್ ಅಂಕರು ಚೇಂಜ್ ಆಗಲ್ಲ. ಸೊ ಚೇರ್ಮನ್ ಏನಿದೆಯಲ್ಲ ಏನು ಮಾಡಿರಿ, ಬಿಫೋರ್ ಎಕ್ಸಾಮಿನೇಷನ್ನು ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ನೆಕ್ಸ್ಟು ವಿಕಾಸ್ ಲಘು ಸುವರ್ಣ ಅಂದಾಗ ಎದಕ್ಕೆ ಕೊಡ್ಬೇಕಂತಂದ್ರೆ ಅದೇ ಹೇಳಿದ್ನಲ್ಲ, ಪಬ್ಲಿಕ್ ಕಡೆ ಏನಪ್ಪ ಅಂದ್ರೆ ಕ್ಯಾಶ್ ಅಮೌಂಟ್ ಇಲ್ಲ. ಅಮೌಂಟ್ ಇಲ್ಲ ಅಂದಾಗ ಆಬ್ವಿಯಸ್ಲಿ ದೇ ವಿಲ್ ನಾಟ್ ಬೈ ಎನಿಥಿಂಗ್ ಅಲ್ಲ, ಏನು ಬೈ ಮಾಡೋಕತ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ಸ್ಲೋ ಡೌನ್ ಬರ್ತದೆ. ಪ್ಲಸ್ ಏನಂತಂದ್ರೆ ಮಾರ್ಕೆಟ್ ಒಳಗೆ ಮನಿ ರೆಗ್ಯುಲೇಟ್ ಆಗಲ್ಲ. ಸೊ ಇದು ಏನು ಹೇಳ್ತದಪ್ಪ ಅಂದಾಗ ಗೋಲ್ಡ್ ಲೋನ್ ನಿಮ್ಗೆ ಡೈರೆಕ್ಟ್ಲಿ ಕ್ವಶನ್ ಆಗ್ಬೋದು. ಲಘು ವಿಕಾಸ ಸುವರ್ಣ ಸ್ಕೀಮ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳ್ಬೋದು. ಅದಕ್ಕೆ ಗೋಲ್ಡ್ ಲೋನು ಏನಪ್ಪ ಅಂದಾಗ ನೆನ್ಪಿಟ್ಕೊಳ್ರಿ, 80% ಆಫ್ ಮಾರ್ಕೆಟ್ ವ್ಯಾಲ್ಯೂ. ಏನಿದು ಮಾರ್ಕೆಟ್ ವ್ಯಾಲ್ಯೂ ಅಂದಾಗ ಐ ಥಿಂಕ್ ಯಾರಾದರೂ ರೂರಲ್ ಏರಿಯಾ ಇತ್ತು, ಅರ್ಬನ್ ಏರಿಯಾ ಇತ್ತು, ಇನ್ ಕೇಸ್ ನಾವು ಲೋನ್ ಬೇಕಾತಂದ್ರೆ ಯು ಹ್ಯಾವ್ ಟು ಡೆಪಾಸಿಟ್ ಸಮಥಿಂಗ್ ಅಲ್ಲ, ಒಂದು ಸೆಕ್ಯೂರಿಟಿ ಇದ್ದಂಗೆ ಗೋಲ್ಡನ್ನು ನೀವು ಹೋಗಿ ಡೆಪಾಸಿಟ್ ಮಾಡಿಕೊಂಡು ನೀವೇನು ಮಾಡ್ತೀರ ಅದ್ರ ಮೇಲೆ ಲೋನ್ ತೊಗೊತಿದ್ರಿ. ಓಕೆ, ಸರ್ಟನ್ ಇಂಟ್ರೆಸ್ಟ್ ಇರ್ತಿತ್ತು. ಬಟ್ ಏನಪ್ಪ ಇದು 80% ಅಂದಾಗ ಐ ಥಿಂಕ್ ಗೋಲ್ಡ್ ಲೋನ್ ತರಕ್ಕೆ ಹೋದಾಗ, ಲೈಕ್ ಗೋಲ್ಡ್ ಡೆಪಾಸಿಟ್ ಮಾಡಿ ನೀವು ಲೋನ್ ತರಕ್ಕೆ ಹೋದಾಗ ದ ವಿಲ್ ನಾಟ್ ಗಿವ್ ಫುಲ್ ಅಮೌಂಟ್. ಅಂದರೆ ಮಾರ್ಕೆಟ್ ಒಳಗೆ ನೋಡ್ಕೊಡ್ರಿ. ಸಪೋಸು ಇವತ್ತು ಮಾರ್ಕೆಟ್ ಒಳಗೆ ಏನಪ್ಪ ಅಂದ್ರೆ ಗೋಲ್ಡ್ ಬೆಲೆ ಅಂದರೆ 10 ಗ್ರಾಮಿಗೆ ಅರೌಂಡ್ 40,000 ಇತ್ತು, 40,000+ ಇತ್ತಂದ್ರೆ ಇದ್ರದ್ದು 80% ಅಂದಾಗ ಐ ಥಿಂಕ್ ಸಪೋಸ್ ಲೆಟ್ ಮಿ ಕನ್ಸಿಡರ್ ಇವಾಗ 10 ಗ್ರಾಮದು 1 ಲ್ಯಾಕ್ ಇದೆ ಅಂತ ತಿಳ್ಕೊಡ್ರಿ. ಓಕೆ, 1 ಲ್ಯಾಕ್ ವ್ಯಾಲ್ಯೂ ಇದು. ಬಟ್ ನೀವು ಲೋನ್ ತೊಗೋಬೇಕಾದ್ರೆ ದೇ ವಿಲ್ ನಾಟ್ ಗಿವ್ 1 ಲ್ಯಾಕ್, 80,000 ಕೊಡ್ತಾರೆ. ಅಂದ್ರೆ ರೈಟ್ ನಾವು ಪ್ರೀವಿಯಸ್ಲಿ ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಇದೆ ರೇಟು. ಸೊ ಇದು ಏನಪ್ಪ ಅಂದ್ರೆ 80% ಮಾರ್ಕೆಟ್ ವ್ಯಾಲ್ಯೂ. ಅಂದರೆ ಈ ಮಾರ್ಕೆಟು ಆ್ಯಟ್ ಪ್ರೆಸೆಂಟ್ 1 ಲ್ಯಾಕ್ ಪರ್ 10 ಗ್ರಾಮ್ ಇದ್ದಾಗ ಇದನ್ನು ನಿಮಗೆ 80% ಕೊಡ್ತಾರೆ. ಪ್ಲಸ್ ವಿತ್ ಇಂಟ್ರೆಸ್ಟ್ ಎಷ್ಟಿದೆ ಅಂದ್ರೆ 7.5% ಪರ್ ಆ್ಯನಮ್. ಇದನ್ನ ನೆನ್ಪಿಟ್ಕೊಳ್ರಿ, ಪರ್ ಆ್ಯನಮ್. ಯಾಕಂದ್ರೆ ಪಬ್ಲಿಕ್ ಕಡೆ ಅಮೌಂಟ್ ಹೆಚ್ಚಿಗೆ ಮಾಡಬೇಕಾಯ್ತು. ಇವಾಗ 1 ಲ್ಯಾಕ್ ಅಂತ ಹೋದಾಗ ಸಪೋಸು 60% ಮಾರ್ಕೆಟ್ ವ್ಯಾಲ್ಯೂ ಇದ್ದಾಗ ಏನಾಗುತ್ತೆ, 1 ಲ್ಯಾಕ್ ವರ್ತದ್ದು ಗೋಲ್ಡ್ಗೆ ಏನಾಗುತ್ತೆ ಅಂದ್ರೆ 60,000 ಅಂದಾಗ ಯಾರು ಗೋಲ್ಡ್ ನೀಡೋಂಗಿಲ್ಲ, ಲೈಕ್ ಬೈ ಹ್ಯಾಂಡಾಗಿ ಎಕ್ಸ್ಚೇಂಜ್ ಮಾಡ್ಕೊತ ಹೋಗ್ತಾರೆ. ಗೋಲ್ಡ್ ಡೆಪಾಸಿಟ್ ಬ್ಯಾಂಕಿಗೆ ಹೋಗಲ್ಲ. ಸೊ ಇನ್ ನಾಟ್ ಟು ಇನ್ಕ್ರೀಸ್ ದ ಮನಿ ಸಪ್ಲೈ ಹೆಚ್ಚಿಗೆ ಮಾಡಬೇಕಾದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಕೆ ವಿ ಜಿ ಬ್ಯಾಂಕು ಇಷ್ಟು 80% ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದೆ. ಪ್ಲಸ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂದಾಗ ಏನಪ್ಪ ಅಂದ್ರೆ ಜಸ್ಟ್ ಇಂಟ್ರೆಸ್ಟ್ ರೇಟ್ ನೆನ್ಪಿಟ್ಕೊಡ್ರಿ, ಯಾವ ಬ್ಯಾಂಕ್ ನೆನ್ಪಿಟ್ಕೊಡ್ರಿ, ಸ್ಕೀಮ್ ನೇಮ್ ನೆನ್ಪಿಟ್ಕೊಡ್ರಿ, ಪ್ಲಸ್ ಹೆಡ್ ಕ್ವಾರ್ಟರ್ ನೆನ್ಪಿಟ್ಕೊಡ್ರಿ. ಇಫ್ ಎಟ್ ಆಲ್ ಏನಪ್ಪ ಅಂದ್ರೆ ಎಕ್ಸ್ಟ್ರಾ ಏನು ಕೇಳ್ಬೋದು ಅಂದಾಗ ಈ ಕೆ ವಿ ಜಿ ಬ್ಯಾಂಕ್ ಏನು ಗೊತ್ತಾ, ಇದು ರೀಜನಲ್ ರೂರಲ್ ಬ್ಯಾಂಕ್ ಅಂತೀವಲ್ಲ, ಸ್ಥಳೀಯ ಬ್ಯಾಂಕ್ಗಳೊಳಗೆ ಒಂದಿದು. ಸೊ ಇದನ್ನು ಯಾರು ಮೇಂಟೈನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಪ್ರೀವಿಯಸ್ಲಿ ಏನಪ್ಪ ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಇತ್ತು. ಓಕೆ, ಸಿಂಡಿಕೇಟ್ ಬ್ಯಾಂಕ್ ಇತ್ತು. ಐ ಥಿಂಕ್ ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಕೇಳಿದೆ ನೋಡ್ಕೊಡ್ರಿ, ಎಫ್ ಡಿ ಎಕ್ಸಾಮಲ್ಲಿ ಕೇಳಿದನ. ಲೈಕ್ ರೀಸೆಂಟ್ಲಿ ಸಿಂಡಿಕೇಟ್ ಬ್ಯಾಂಕ್ ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಗಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಆಟ್ ಪ್ರೆಸೆಂಟ್ ಏನಿದೆಯಲ್ಲ ಕೆ ವಿ ಜಿ ಬ್ಯಾಂಕ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆನರಾ ಬ್ಯಾಂಕ್. ಯಾಕಂದ್ರೆ ಕೆನರಾ ಬ್ಯಾಂಕ್ ಏನಾಯಿತು, ಸಿಂಡಿಕೇಟು ಮತ್ತು ಕೆನರಾ ಬ್ಯಾಂಕ್ ಮರ್ಜಾಗಿ ನೇಮು ಕೆನರಾ ಬ್ಯಾಂಕ್ ಅಂತ ಇದೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ ಅಂದ್ರೆ ಇದು ಆಫಿಷಿಯಲ್ ಅಥಾರಿಟಿ ಯಾರು ತೊಗೊಂಡಿದಾರ, ಕೆನರಾ ಬ್ಯಾಂಕ್. ಸೊ ಇವೆಲ್ಲ ಕೇಳೋ ಕ್ವಶನ್ಸ್ ಇದಾವೆ, ರೈಟ್. ಇದೇ ಥರ ನೋಡ್ಕೊಡ್ರಿ. ಎಷ್ಟಪ್ಪ ಅಂದ್ರೆ ಇಲ್ಲಿ 4 ಕೇಳಿದ್ರೆ, ಇಲ್ಲಿ 3 ಕೇಳಿದ್ರೆ ಅಂದ್ರೆ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಒಳಗೂ ಏನು ನೋಡ್ಕೊಡ್ರಿ ಅಂದ್ರೆ ಪಬ್ಲಿಕ್ ಕಡೆ ಮನಿ ಹೆಚ್ಚಿಗೆ ಮಾಡಲಿಕ್ಕೆ, ಅಂದರೆ ಪಬ್ಲಿಕ್ ಕಡೆ ಅಮೌಂಟನ್ನ ಹೆಚ್ಚಿಗೆ ಮಾಡಲಿಕ್ಕೆ ಯಾವ ಸ್ಕೀಮ್ ತಂದಿದ್ರೆ ಎಕನಾಮಿ ರಿಲೇಟೆಡ್, ಎದರ್ ಇಟ್ ಮೇ ಬಿ RBI ಕೇಳ್ಬೋದು, RBI ಇದ್ಮೇಲೆ ಕೇಳ್ಬೋದು, RBI ಏನೇನು ಸ್ಕೀಮ್ ತಂದಿದೆ ಪಬ್ಲಿಕ್ ಕಡೆ. ಸೊ ಅದಕ್ಕೆ RBI ಈಸ್ ದ ಒನ್ ಆಫ್ ದ ಕೀ ರೋಲ್ ಪಾಂತೀನ. ಯಾಕಂದರೆ ಎವ್ರಿ ಎಕ್ಸಾಮ್ಸ್ ಮೇಲೆ RBI ಮೇಲೆ ಕ್ವಶನ್ಸ್ ಇದ್ದೇ ಇರ್ತವೆ. ಅದು ಯಾವ ಥರ ಇರ್ತವೆ ಅಂತೇಳಿ ನೆಕ್ಸ್ಟ್ ಪಾಯಿಂಟ್ ಬಂದಾಗ ಹೇಳ್ತೀನಿ. ಬಟ್ ಆಟ್ ಪ್ರೆಸೆಂಟ್ ಒಂದು ಸ್ಕೀಮ್ ಏನೈತಲ್ಲ, ಇದೇ ಥರ ಸ್ಕೀಮ್ ಏನೈತಲ್ಲ ಎಲ್ಲ ಸ್ಕೀಮ್ಸ್ನೂ ನೆನಪು ಇಟ್ಕೊಳ್ರಿ. ಐ ಥಿಂಕ್ ನೀವು ಗೂಗಲಲ್ಲಿ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ರೀಸೆಂಟ್ ಸ್ಕೀಮ್ಸ್ ಅಬೌಟ್ ದ ಇನ್ಕ್ರೀಸಿಂಗ್ ಮನಿ ಸಪ್ಲೈನ ಪಬ್ಲಿಕ್ ಅಂದಾಗ ನೀವು ಯಾವುದಾದ್ರು ಸಿಗ್ತಾನೋ ಅದನ್ನು ಒಂದು ಸೈಡ್ ನೋಟ್ ಡೌನ್ ಮಾಡಿಕೊಡ್ರಿ. ಯಾಕಂದರೆ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ ಇದು ಸ್ಕೀಮ್ಸು, ರೈಟ್. ನೆಕ್ಸ್ಟ್ ನೋಡ್ಕೊಡ್ರಿ, ಟ್ರೇಡ್ ಅಂದಾರೆ. ಇಲ್ಲಿ ಟ್ರೇಡ್ ಅಂದಾಗ ಲೈಕ್ ನಾವು ಯಾವ ಕಂಟ್ರಿ ಜೊತೆ ಅತಿ ಹೆಚ್ಚು ಟ್ರೇಡ್ ಮಾಡ್ತೀವಿ. ರೀಸೆಂಟ್ಲಿ ಐ ಥಿಂಕ್ UPSCಲಿ ಕ್ವಶನ್ ಕೇಳಿದೆ ನೋಡ್ರಿ. ನಮ್ಮ ನೈಬರಿಂಗ್ ಕಂಟ್ರೀಸ್ ಅಂತೀವಲ್ಲ, ನೈಬರಿಂಗ್ ಕಂಟ್ರೀಸ್ ಒಳಗೆ ನೈಬರಿಂಗ್ ಕಂಟ್ರೀಸ್ ಜೊತೆ ಅತಿ ಹೆಚ್ಚು ಯಾರ ಜೊತೆ ನಾವು ಟ್ರೇಡ್ ಮಾಡ್ತೀವಿ, ಟ್ರೇಡ್ ಅಂದಾಗ ಬಾಂಗ್ಲಾದೇಶ ಅಂತಿತ್ತು. ಓಕೆ, ಬಾಂಗ್ಲಾದೇಶ ಅಂತಿತ್ತು. ಮತ್ತು ಇನ್ನೊಂದು ವರ್ಡ್ ಇದೆ ನೆನಪಿಟ್ಕೊಳ್ರಿ, ಕರೆನ್ಸಿ ಕರೆನ್ಸಿ ಸ್ವಾಪ್ ಅಂತೇಳಿ. ಈ ಕರೆನ್ಸಿ ಸ್ವಾಪ್ ಅನ್ನೋದು ಭಾಳ ನ್ಯೂಸಲ್ಲಿದೆ. ಇಂಡಿಯಾ ಮತ್ತು ಶ್ರೀಲಂಕಾ ಕರೆನ್ಸಿ ಸ್ವಾಪ್ದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ, ಇದ್ರ ಕರೆನ್ಸಿ ಸ್ವಾಪ್ದು ಮೀನಿಂಗ್ ಸ್ವಲ್ಪ ಹೋಗಿ ಚೆಕ್ ಮಾಡಿಕೊಡ್ರಿ. ಬಟ್ ನಿಮ್ಗೆ ಹಿಂಟ್ ಕೊಡ್ತಾ ಇದೀನಿ ರೀಸೆಂಟ್ಲಿ. ಓಕೆ, ಬೇರೆ ಕಂಟ್ರಿ ಜೊತೆ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಲಾಸ್ಟ್ ಇಯರ್ ಇಂಡಿಯಾ ಮತ್ತು ಜಪಾನ್ ಮಾಡ್ಕೊಂಡಿತ್ತು. ಈ ಇಯರ್ ಏನೈತಲ್ಲ ಇಂಡಿಯಾ ಪ್ಲಸ್ ಶ್ರೀಲಂಕಾ. ಸ್ವಲ್ಪ ಕರೆನ್ಸಿ ಶಾಪ್ ಅಂದ್ರೆ ಏನು ನೋಡ್ಕೊಡ್ರಿ. ರೈಟ್, ನೆಕ್ಸ್ಟು ಇಲ್ಲಿ ನೋಡ್ಕೊಡ್ರಿ. ಅಗೇನ್ ಪಾಲಿಸಿ ಪಾಲಿಸಿ ಮತ್ತು ಸ್ಕೀಮ್ಸ್ ಒಂದರಲ್ಲೇ ಬರ್ತವೆ. ನೋಡ್ಕೊಡ್ರಿ, ಸ್ಕೀಮ್ಸ್ ಮತ್ತು ಪಾಲಿಸಿ ರಿಲೇಟೆಡ್ ಇಲ್ಲಿ 4 ಕ್ವಶನ್ ಆಗಿದ್ದು, ಇಲ್ಲಿ 4 ಕ್ವಶನ್ ಆಗಿದ್ದು, ಇಲ್ಲಿ ಕೂಡ ನನಗೆ ಅನಿಸಿ ಮಟ್ಟಿಗೆ 4 to 5 ಕ್ವಶನ್ಸ್ ಬರ್ತವೆ. ಜಸ್ಟ್ ಏನಿಲ್ಲ, ಜಸ್ಟ್ ಸ್ಮಾರ್ಟ್ ವರ್ಕ್ ಮಾಡಿರಿ. ಐ ಥಿಂಕ್ ಇಂಜಿನಿಯರ್ಸ್ ಇದ್ದೀರಾ, ಸ್ಮಾರ್ಟ್ ವರ್ಕ್ ಮಾಡೋದು ನಿಮ್ಗೇನು ಹೇಳ್ಕೊಡ್ಬೇಕಾಗಿಲ್ಲ, ಜಸ್ಟ್ ಗೂಗಲ್ ಮಾಡಿಕೊಡ್ರಿ. ರೈಟ್, ಸೊ ನೆಕ್ಸ್ಟ್ ನೋಡ್ಕೊಡ್ರಿ, ಜಿ ಎಸ್ ಟಿ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ. ಯಾಕಂದಾಗ ಐ ಥಿಂಕ್ ನ್ಯೂಸಲ್ಲೆಲ್ಲ ಬರ್ತಾ ಇದೆ ನೋಡ್ರಿ. ಏನಪ್ಪ ಅಂದಾಗ ಜಿ ಎಸ್ ಟಿ ಟ್ಯಾಕ್ಸ್ ಏನಿದೆಲ್ಲ, ಜಿ ಎಸ್ ಟಿ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ, ಸೆಂಟ್ರಲ್ ಮತ್ತು ಸ್ಟೇಟದು ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ದು ಪ್ರಾಬ್ಲಮ್ ನಡೆದಿದೆ ನೋಡ್ಕೊಡ್ರಿ. ಲೈಕ್ ಇಷ್ಟು ಪರ್ಸೆಂಟ್ ಕೊಡಬೇಕಾಗಿತ್ತು, ನೀವು ಇನ್ನೂ ಕೊಟ್ಟಿಲ್ಲ ಅಮೌಂಟು ಅಂದಾಗ ಜಿ ಎಸ್ ಟಿ IASಗೂ ಕೇಳಿದನ, KS ಕೇಳಿದನ, ಸರ್ಟನ್ ಎಕ್ಸಾಮ್ಸ್ನಾಗ ಮೊನ್ನೆ ರೀಸೆಂಟ್ಲಿ ಇದ್ದಾಗ ಮೇಲ್ಮೇಲೆ ಟರ್ಮಿನಾಲಜಿ ಕೇಳಿದಾನೆ. ಏನಿರ್ಬೋದು ಅಂದಾಗ ಜಿ ಎಸ್ ಟಿ ನೋಡ್ಕೊಡ್ರಿ. ಓಕೆ, ಸಾರಿ, 101ನೇ ತಿದ್ದುಪಡಿ ನೋಡ್ಕೊಡ್ರಿ. 101ನೇ ತಿದ್ದುಪಡಿ ರಿಲೇಟೆಡ್ ಟು ವಾಟ್ ಅಂತ ಕೇಳ್ತಾನೆ, ಜಿ ಎಸ್ ಟಿ ಎಷ್ಟನೇದ್ದು ಅಂತ ಕೇಳ್ತಾನೆ. ಪ್ಲಸ್ಸು ನೆಕ್ಸ್ಟ್ ಏನು, ಯಾಕಂದ್ರೆ ಜಿ ಎಸ್ ಟಿ ಭಾಳ ನ್ಯೂಸಲ್ಲಿ ಇರೋದ್ರಿಂದ ಸಮ್ ಅದರದ್ದು ಜಿ ಎಸ್ ಟಿ ಬಗ್ಗೆ ಏನೇನು ಪಾಸಿಬಲ್ ಇದೆಯಲ್ಲ ಅದನ್ನೆಲ್ಲ ನೆನ್ಪಿಡ್ಬೇಕು. 1 ಜುಲೈ, ಓಕೆ, 1 ಜುಲೈ 2017 ಇಂದ ಜಿ ಎಸ್ ಟಿ ಬಂತು. ಎವ್ರಿ ಇಯರ್ ನಾವೇನು ಮಾಡ್ತೀವಿ, ಜುಲೈ 1 ಜಿ ಎಸ್ ಟಿ ಡೇ ಅಂತ ಮಾಡಾಕತ್ತೀವಿ. ನೆಕ್ಸ್ಟ್ ಏನು ಕೇಳ್ಬೋದು, ಸೊ ಇಲ್ಲಿ ನೆನ್ಪಿಟ್ಕೊಡ್ರಿ, 101ನೇ ತಿದ್ದುಪಡಿ ಅಂದಾಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ. ಎಷ್ಟನೇ ಮಸೂದೆ ಇದು ಅಂತ ಕೇಳ್ದಂದರೆ ಬಿಲ್ ಅಂತೇವಲ್ಲ, ಬಿಲ್ ಅನ್ನೋದು ನೆನ್ಪಿಟ್ಕೊಡ್ರಿ. ಎಷ್ಟನೇ ಬಿಲ್ಪ್ಪ ಅಂದ್ರೆ 122ನೇ ಬಿಲ್ ಇದು. ಯಾಕಂದ್ರೆ ಈ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಮಸೂದೆ ಎಷ್ಟನೇ ಮಸೂದೆ ಅಂತ ಕೇಳಾಕತ್ತಾನ. ನೆಕ್ಸ್ಟು ಜಿ ಎಸ್ ಟಿ ಕೌನ್ಸಿಲ್ ಅಂತೇವಲ್ಲ, ಜಿ ಎಸ್ ಟಿ ಕೌನ್ಸಿಲ್ ಒಳಗೆ ಎಷ್ಟು ಮೆಂಬರ್ಸ್ ಇರ್ತಾರ ಅದನ್ನು ಸ್ವಲ್ಪ ನೋಡ್ಕೊಡ್ರಿ. 33 ಮೆಂಬರ್ಸ್ ಇರ್ತಾರ. ಐ ಥಿಂಕ್ ಒಂದು ಎಕ್ಸಾಮಲ್ಲಿ ಕೇಳಿದಲ್ಲ, ಜಿ ಎಸ್ ಟಿ ಕೌನ್ಸಿಲ್ ಯಾರು ಹೆಡ್ ಮಾಡ್ತಾರೆ, ಲೈಕ್ ಈ ಮೀಟಿಂಗ್ ಇದ್ದಾಗ ಯಾರು ಹೆಡ್ ಮಾಡ್ತಾರೆ ಅಂದಾಗ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟ್ರ್ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಅವರು, ಫೈನಾನ್ಷಿಯಲ್ ಮಿನಿಸ್ಟ್ರು ಹೆಡ್ ಮಾಡ್ತಾರೆ ಇದನ್ನು. ಸೊ ಇಂಥವು ಸ್ವಲ್ಪ ಕೇಳ್ಕೊಡ್ರಿ. ಸೊ ನೆಕ್ಸ್ಟ್ ಎವ್ರಿ ಸ್ಟೇಟಿಂದ ಒಬ್ಬರು ಯೂನಿಯನ್ ಮಿನಿಸ್ಟರ್ ಇರ್ತಾರಲ್ಲ, ಎವ್ರಿ ಸ್ಟೇಟಿಂದ ನಾಮಿನೇಟ್ ಆಗಿರ್ತಾರೆ, ಅವ್ರು ಬರ್ತಾರೆ. ಒಟ್ಟು ಟೋಟಲ್ ನಂಬರ್ 33 ನೆನ್ಪಿಟ್ಕೊಡ್ರಿ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದಾಗ ಏನಪ್ಪ ಅಂದ್ರೆ 2015 to 2016 ಬೇಸ್ ಇಯರ್ ಅಂತಾರೆ ಇವರು. ಲೈಕ್ ಟ್ಯಾಕ್ಸ್ ಅಂತ ಬಂದಾಗ ಐ ಥಿಂಕ್ ನಾವು ಲೈಕ್ ಒಂದು 5 to 6 ಇಯರ್ಸ್ ಬ್ಯಾಕ್ ನಾವು ವ್ಯಾಟ್ ಅಂತ ಓದ್ತಾ ಇದ್ದೀವಿ. ವ್ಯಾಟ್, ವ್ಯಾಲ್ಯೂ ಎಡಿಷನ್ ಟ್ಯಾಕ್ಸ್ ಅಂತೇಳಿ ಮೇಲೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಏನೋ ಬೈ ಮೇಲೆ ಟ್ಯಾಕ್ಸ್ ಕಟ್ತಾ ಇದ್ವಿ, ಅದು ಟ್ಯಾಕ್ಸ್ ಸೇರಿಸಿ ಆಯ್ತದ. ಬಟ್ ಇವಾಗ ಏನಿದಲ್ಲ ಅವನ್ನೆಲ್ಲ ಮರ್ಜ್ ಮಾಡ್ಕೊಂಡ್ರೇನು ಜಿ ಎಸ್ ಟಿ ಮಾಡಿದರು. ಸೊ ಜಿ ಎಸ್ ಟಿ ಇದು ಫುಲ್ ಫಾರ್ಮ್ ಸತಿಗೆ ಕೇಳಿದ ನಾನು ನೆನ್ಪಿಟ್ಕೊಳ್ರಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಎಷ್ಟೋ ಸಲ ಸಣ್ಣ ಎಕ್ಸಾಮ್ಸಲ್ಲಿ ಜಿ ಎಸ್ ಟಿ ಫುಲ್ ಫಾರ್ಮ್ನು ಕೇಳಿದ್ದಾನೆ. ಪ್ಲಸ್ಸು ಯಾವ ಪಾಸಿಬಲ್ ಅದಾವ ಅಂದ್ರೆ ಇನ್ನೂ ನೋಡ್ಕೊಡ್ರಿ. ಇತ್ತಲ್ಲಿ ಡೇಟ್ ಹೇಳಿದೆ, ಎಷ್ಟನೇ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿದೆ, ಜಿ ಎಸ್ ಟಿ ಕೌನ್ಸಿಲ್ ಅಂದರೆ ಏನು ಹೇಳಿದೆ. ಪ್ಲಸ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹೋಗಿ ನೋಡ್ಕೋಬೇಕಾದ್ರೂ ನೆನ್ಪಿಟ್ಕೊಡ್ರಿ. ಏನಪ್ಪ ಅಂದಾಗ ನೆಕ್ಸ್ಟು ಜಿ ಎಸ್ ಟಿದು ಏನೈತಲ್ಲ ಈ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸ್ ಅಂತಲ್ಲ, ಸೆಂಟ್ರಲಿಂದ ಸ್ಟೇಟು ಸರ್ಟನ್ ನಿಮ್ಗೆ ಒಂದು ಇದು ಕೊಡ್ತೀನಿ ನಾ. ಏನಪ್ಪ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಐಟಮ್ ಈಸ್ ರಿಮೂವ್ಡ್ ಫ್ರಮ್ ದ ಸೆಂಟ್ರಲ್ ಜಿ ಎಸ್ ಟಿ ಅಂತೇವೆ ನಾವು. ಜಿ ಎಸ್ ಟಿ ಅಂದಾಗ 3 ಟೈಪ್ ಜಿ ಎಸ್ ಟಿ ಬಂದಿರ್ತವೆ. ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಜಿ ಎಸ್ ಟಿ ಒಳಗೆ 3 ಟೈಪ್ ಇರ್ತವೆ. ಸೆಂಟ್ರಲ್ ಜಿ ಎಸ್ ಟಿ, ಓಕೆ, ಸ್ಟೇಟ್ ಜಿ ಎಸ್ ಟಿ, ಇನ್ನೊಂದು ವರ್ಡ್ ಇರ್ತೈತೆ ನೋಡ್ರಿ, ಥರ್ಡ್ ಒನ್ IGST ಅಂತ ಇರ್ತೈತಿ. IGST ಅಂತೇಳಿ ಇಂಟಿಗ್ರೇಟೆಡ್ ಜಿ ಎಸ್ ಟಿ. ಇದು ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದಾಗ ಇದನ್ನು ಎಷ್ಟೋ ಸಲ ಕ್ವಶನ್ ಕೇಳಿದಾನೆ, ಯಾರು ಹಾಕ್ತಾರೆ ಈ ಟ್ಯಾಕ್ಸು, ಯಾರು ಹಾಕ್ತಾರೆ ಅಂದಾಗ ನಾವು ಏನೋ ಸ್ಪೆಷಲ್ ಇರ್ಬೋದು ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಇತ್ತು ಅಲ್ಲ, ಇದನ್ನೇನು ಮಾಡ್ತೈತಪ್ಪ ಅಂದಾಗ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ತೈತಿ. ಸೆಂಟ್ರಲ್ ಗೌರ್ಮೆಂಟ್ ಹಾಕಿ ಏನಪ್ಪ ಅದು ಏನಿದೆ ಇಂಟಿಗ್ರೇಟೆಡ್ ಅಂದಾಗ, ಸಪೋಸ್ ನಾ ಕರ್ನಾಟಕದಾಗ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಬೇರೆ ಸ್ಟೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅಲ್ಲಿ ಹೋಗಿ ಸೇಲ್ ಮಾಡ್ಬೇಕಂದಾಗ ಅಂದ್ರೆ इंटर स्टेट आयतल अंदर वन स्टेट इंद इनोंद स्टेट आदाग ऑब्वियसली ಅಲ್ಲಿ ಬಯರ್ ಇರ್ತಾನ ಅವ ಪರ್ಚೇಸ್ ಮಾಡಿರ್ತಾನ ಒಬ್ಬ ಕಂಪನಿದ ಅಂದಾಗ ಏನು ಮಾಡ್ತದ ಇಂಟರ್ ಸ್ಟೇಟ್ ಇಂಟಿಗ್ರೇಟೆಡ್ ಜಿಎಸ್ಟಿ ಅಂತ ನಥಿಂಗ್ ಬಟ್ ಇಂಟರ್ ಸ್ಟೇಟ್ ಒಳಗೆ ಏನು ಸೇಲ್ ಆ ಪರ್ಚೇಸ್ ಆಗ್ತವಲ್ಲ ಅದರ ಮೇಲೆ ಟ್ಯಾಕ್ಸ್ ಹಾಕ್ತಾರ ಹಾಕೋರು ಯಾರು ಸೆಂಟ್ರಲ್ ಗವರ್ನಮೆಂಟ್ ಡಿಸ್ಟ್ರಿಬ್ಯೂಟ್ ಯಾರಿಗೆ ಮಾಡ್ತಾರ ಅಂದ್ರೆ ಯಾವ ಯಾರು ಪರ್ಚೇಸ್ ಮಾಡಿರ್ತಾರೋ ಲೈಕ್ ಸಪೋಸ್ ನಾನು ಈಗ ಆಂಧ್ರದಿಂದ ಕರ್ನಾಟಕ ಬಂದು ಏನೋ ಒಂದು ಮಾರ್ತಾ ಇದ್ದಾರೆ ಅಂದಾಗ ಇಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದಂದ್ರೆ ಲೋಕಲ್ ಅಂದ್ರೆ ಯಾವ ಸ್ಟೇಟ್ ನ ಈಗ ಕರ್ನಾಟಕ ಸ್ಟೇಟ್ ನೇವ ನನ್ನ ಟ್ಯಾಕ್ಸ್ ಏನಿದೆಲ್ಲ ಏನು ಹೋಗ್ತದ ಅಂದ್ರೆ ಪರ್ಟಿಕ್ಯುಲರ್ ನನ್ನ ಸ್ಟೇಟ್ ಗೆ ಹೋಗ್ತದ ಯಾಕಂದ್ರೆ ನಾ ಇಲ್ಲಿ ಅಂದ್ರೆ ಕರ್ನಾಟಕದ ಸಿಟಿಜನ್ ಅದನ್ನ ಇಲ್ಲಿ ನಾ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಸ್ಟೇಟ್ ಗವರ್ನಮೆಂಟ್ ಗೆ ಜಿಎಸ್ಟಿ ಹೋಗಬೇಕು ಅಂದ್ರೆ ಟ್ಯಾಕ್ಸ್ ಹೋಗಬೇಕು ಅಂದಾಗ ಏನು ಮಾಡ್ತಾರಾ ಯಾ ಕನ್ಸ್ಯೂಮರ್ ಎಲ್ಲಿ ಕನ್ಸ್ಯೂಮ್ ಮಾಡ್ತಾನಲ್ಲ ಅದನ್ನ ಆ ಪರ್ಟಿಕ್ಯುಲರ್ ಸ್ಟೇಟ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೆಂಟ್ರಲ್ ದರ್ ರೈಟ್ ಮತ್ತೆ ಸರ್ಟನ್ ನೋಡ್ಕೊಳ್ರಿ ಯಾವ ಮಟೀರಿಯಲ್ सेंट्रल जीएसटी बरल स्टेट जीएसटी अस्टे बे लाइक पेट्रोलियम प्रोडक्ट्स आल्कोहल प्रोडक्ट्स इवेल स्टेट जीएसटी बरतव सो नेक्स्ट इफ एट ऑल इधर मेले केळबेकंद्रे इन्नु एनेनु केळबहुदु नोड्री ओके प्लस ई थिंक दोड्ड एग्जाम केळबहुदु लाइक इदन्न 2015 इंद 16 बेस इयर इट्कोंडु अंद्रे अप टू 5 इयर्स तन इवाग नोड्कोळ्ळि टैक्स डिस्ट्रिब्यूशन कडिमे आगिबिडले एनागुत्ते स्टेट दरिगे ಹೊರತು ಬಿತ್ತು सो ಅದಕ್ಕೆ ಏನು ಮಾಡಿದ್ರು ನಿಮ್ಮದು ಏನೇನೇ ಇದೆ ಅಲ್ಲ ಲೈಕ್ ಈಗ ನಾವು ಬಜೆಟ್ ಇದು ಡೆಫಿಸಿಟ್ ಅಂತೀವಲ್ಲ ಫಿಸ್ಕಲ್ ಡೆಫಿಸಿಟ್ ಇತ್ತಲ್ಲ सो ಅದನ್ನ ಮಾಡಬೇಕಾದ್ರೆ ಏನು ಹೇಳಿದ್ರು ಅಂದ್ರೆ ನಿಮಗೆ ಅಪ್ ಟು 5 ಇಯರ್ಸ್ ತನಪ ಇದನ್ನ 2015 16 ನ ಬೇಸ್ ಇಯರ್ ಇಟ್ಕೊಂಡು ಇದರ ಮೇಲೆ ಎಷ್ಟೇ ಲಾಸ್ ಆಗಲಿ ನಿಮಗೆ ಅದರದು 14% ನಾವು ಪೇ ಮಾಡ್ತೀವಿ 14% ನಾವು ಪೇ ಮಾಡ್ತೀವಿ ಅಂದ್ರೆ ಎವ್ರಿ ಸ್ಟೇಟ್ ಗೆ 14% ಇದನ್ನು ಕೂಡ ಕೇಳೋ ಚಾನ್ಸ್ ಇದೆ ಯಾಕಂದ್ರೆ ಅಪ್ ಟು 5 ಇಯರ್ಸ್ ಇನ್ನು ರಿವರ್ಸ್ ಕೇಳಬಹುದು ಯಾವ ಇಯರ್ ಬೇಸ್ ಇಡ್ತಾರ 2015 ಟು 16 ಇಯರ್ ನ ಬೇಸ್ ಇಯರ್ ಇಡ್ಕೊಂಡು ಇಲ್ಲಿ ರೇಟ್ ಗೆ ಇದು ಮಾಡ್ತಾರೆ ರೈಟ್ ನೆಕ್ಸ್ಟ್ ನೋಡ್ಕೊಳ್ರಿ ಸೆನ್ಸಸ್ ಸೆಕ್ಸ್ ರೇಷಿಯೋ ಅಂದಾಗ ನೋಡ್ಕೊಳ್ರಿ ಐ ಥಿಂಕ್ ಎವ್ರಿ 10 ಇಯರ್ಸ್ ಗೆ 10 ಇಯರ್ಸ್ ಗೆ ಸೆನ್ಸಸ್ ಆಗುತ್ತೆ ಓಕೆ ಅಂದ್ರೆ 2021 ಗೆ ಸೆನ್ಸಸ್ ಆಗುತ್ತೆ ಓಕೆ 2021 ಗೆ ಸೆನ್ಸಸ್ ಆಗ್ತಾ ಇದೆ ಅಂದಾಗ ಯಾಕೆ ನೋಡ್ಕೊಡ್ರಿ ಅಂದ್ರೆ ಹಳೆ ಡಾಟಾ ಎಲ್ಲ ಓಲ್ಡ್ ಆಗ್ತಾ ಇದೆ ಅಂದಾಗ ಹೊಸ ಡಾಟಾ ಬರ್ತಾ ಇದೆ ಅಂದಾಗ ಬಟ್ ಇನ್ನೂ ಬಂದಿಲ್ಲ ಅಂದಾಗ ಏನು ಮಾಡ್ತಾನೆ ಗೊತ್ತು ಪ್ರೀವಿಯಸ್ ಡಾಟಾನ ಒನ್ ಟೈಮ್ ನೆನಪು ಮಾಡ್ಕೊಡ್ರಿ ಅಂತ ಏನು ಮಾಡ್ತಾನವ 2010ದು ಸೆನ್ಸಸ್ ಮೇಲೆ ಕೇಳ್ತಾನ ಒನ್ ಟೈಮ್ 2010ದ ಸೆನ್ಸಸ್ ಏನೈತಲ್ಲ ಲೈಕ್ ಸೆಕ್ಸ್ ರೇಷಿಯೋ ನೋಡ್ಕೊಡ್ರಿ ಲಿಟ್ರಸಿ ರೇಟ್ ನೋಡ್ಕೊಡ್ರಿ ಯಾವುದು ಅತಿ ಹೆಚ್ಚು ಪಾಪ್ಯುಲೇಟೆಡ್ ಸ್ಟೇಟ್ ಐತಿ ಪ್ಲಸ್ ಲೋಯೆಸ್ಟ್ ಯಾವ್ದೈತಿ ಮಾರ್ಟಾಲಿಟಿ ರೇಟ್ ಎಷ್ಟೈತಿ ಇಂಥವು 2010ದ ಏನೈತಲ್ಲ ನೋಡ್ಕೊಡ್ರಿ ಯಾಕಂದ್ರೆ ರೀಸೆಂಟ್ಲಿ ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ದಾನೆ ಐ ಥಿಂಕ್ KS ದಲ್ಲಿ ಎಷ್ಟು ಕೇಳಿದಾನೆ ಕ್ವಶನ್ಸ್ ಅಂದರೆ ಹೊಸ ಲಿಸ್ಟ್ ಬರ್ತಾ ಇದೆ ಅಂದ್ರೆ ಹಳೆ ಲಿಸ್ಟ್ನ ಒನ್ ಟೈಮ್ ಕೇಳ್ತಾನ ಅದಕ್ಕೆ ಸೆನ್ಸಸ್ನ ಸ್ವಲ್ಪ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೊಡ್ರಿ ಯಾಕಂದ್ರೆ 1 ರಿಂದ 2 ಕ್ವಶನ್ ಅಂಕರು ಫಿಕ್ಸ್ ಇದೆ 1 ರಿಂದ 2 क्वेश्चन फिक्स है राइट नेक्स्ट नोड्कोळ्ळि हेड क्वार्टर ಅಂತ ಬಂದಾಗ ಐ ಥಿಂಕ್ ಅದೇ ಹೇಳ್ತಾನಲ್ಲ लाइक ಇಂಟರ್ನ್ಯಾಷನಲ್ ಲೆವೆಲ್ ಇರ್ತವಲ್ಲ लाइक ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಎಲ್ಲಿ ಇದೆ ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ದು IMF ದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ದು ADB ದು ಇಂತವ ಏನದಲ್ಲ ಸರ್ಟನ್ ಹೆಡ್ ಕ್ವಾರ್ಟರ್ ಕೇಳ್ತಾನೆ ಇಂಟರ್ನ್ಯಾಷನಲ್ ಲೆವೆಲ್ ಕೇಳ್ತಾನೆ लाइक ನಮ್ಮ ನ್ಯಾಷನಲ್ ಅಂತ ಬಂದಾಗ RBI ದು ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಇಂತವ ಕೇಳ್ತಾನೆ लाइक ಸ್ವಲ್ಪ ನೆನಪಿಟ್ಕೊಳ್ರಿ RBI ಅಂತ ಬಂದಾಗ RBI ದು ಏನೇನು ಪಾಸಿಬಲ್ ಅದಲ್ಲ ಎಲ್ಲ ಓದ್ಕೋಬೇಕು ಸರ್ಟನ್ ಏರಿಯಾಸ್ ಹೇಳ್ತೇನೆ ನೋಡ್ಕೊಳ್ರಿ ಐ ಥಿಂಕ್ RBI ಆಕ್ಟ್ 1934 ಓಕೆ RBI ಆಕ್ಟ್ 1934 ಪ್ರಕಾರ ಏನಾಗುತ್ತೆ ಅಂದ್ರೆ 1935 ದಲ್ಲಿ RBI ಫಾರ್ಮ್ ಆಗುತ್ತೆ 1 ಏಪ್ರಿಲ್ सो इष्टो सल एग्जाम्स अल्ली याव तरा ट्विस्ट माड्ताने कोळ्ळ्रि अंद्रे RBI एक्ट याव इयर बंत केळ्ताने अंद्रे आव ही इज नॉट आस्किंग द यावाग स्थापने आयतंत केळिल्ल निमगे RBI दु कायदे यावाग बंत अंत केळिदाग नेनपिट्कोळ्ळि 1934 यावाग स्थापने आयतंದಾಗ 1935 प्लस फर्स्ट गवर्नर अंत इर्तार नोड्रि फर्स्ट गवर्नर RBI द फर्स्ट गवर्नर अंदाग नानु माड्बिडतो नावु CD देशमुख अंत ओके CD देशमुख अंत ब्लैंड आगि हाकि बंदुबिड्तीवि एग्जाम अल्लि एनु केळ्ता इदाने अंद्रे RBI फस्ट गवर्नर अंदाग ही इज नॉट आस्किंग अंद्रे निमगे अल्लि ट्विस्ट एनु माडिदाने गोत्तु लाइक बिफोर इंडिपेंडेंस आफ्टर इंडिपेंडेंस अंत मेंशन माडिल्ल नेनपिट्कोळ्ळि CD देशमुख अवरु आफ्टर इंडिपेंडेंस अंद्रे लाइक हिंगे केळ्तारे निमगे सो आफ्टर इंडिपेंडेंस हू वाज द फस्ट RBI गवर्नर अंत केळिदाग CD देशमुख कोड्री लाइक फस्ट गवर्नर अंत लाइक ही इज नॉट मेंशनड ಯಾವ ಲೈಕ್ ಬಿಫೋರ್ ಆಫ್ಟರ್ ಅಂತ ಏನು ಕೇಳಲ್ಲ, ಸಿಂಪ್ಲಿ ಈಸ್ ಆಸ್ಕ್ ಫಾರ್ ಹೂ ವಾಸ್ ದ ಫಸ್ಟ್ ಗವರ್ನರ್ ಅಂದಾಗ ಏನಪ್ಪ ಅಂದ್ರೆ ನಾವು ಇದು ಇಡ್ತೀವಲ್ಲ ಏನಪ್ಪ ಅಂದ್ರೆ ಓ ಸ್ಮಿತ್ ಅಂತೀವಿ ನೋಡ್ರಿ. ಅಂದ್ರೆ ಲೈಕ್ ಯಾವ ಥರ ಕ್ವಶನಲ್ಲೇ ಟ್ವಿಸ್ಟ್ ಮಾಡ್ತಾನೆ, ಅದಕ್ಕೆ ಸ್ವಲ್ಪ ಇದನ್ನು ಗಮನದಲ್ಲಿ ಇಟ್ಕೊಳ್ರಿ. ಅವ ಆರ್ ಬಿ ಐ ಗವರ್ನರ್ ಅಂದಾಗ ಓ ಸ್ಮಿತ್ ಹಾಕ್ರಿ, ಫಸ್ಟ್ ಗವರ್ ಹೂ ವಾಸ್ ದ ಫಸ್ಟ್ ಗವರ್ನರ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದಾಗ ಸಿ ಡಿ ದೇಶ್ಮುಖ್ ಇಟ್ಕೊಳ್ರಿ. ಪ್ಲಸ್ ಕರೆಂಟು ಅಂದ್ರೆ ಇವಾಗ ಯಾರಿದ್ದಾರೆ, ಶಕ್ತಿಕಾಂತ್ ದಾಸ್. ಸೊ ಎಷ್ಟನೇದವ್ರಿ, 25ನೇದು. ಸೊ ಪ್ಲಸ್ ಇವ್ರದ್ದು ಟೆನ್ಯೂರ್ ಸತ್ಗ ನೆನ್ಪಡ ಅಂದ್ರೆ ಅವಧಿ ಎಷ್ಟಿರ್ತೈತಿ. ಯೂಶ್ವಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಟೆನ್ಯೂರ್ ಎಲ್ಲಿ ಮೆನ್ಷನ್ ಮಾಡಿ, ಲೈಕ್ ನಾವು ಈಗೇನು 3 years ಮಾಡ್ತಾ ಇದೀವಲ್ಲ, ಅಪ್ ಟು 5 years ತನಕ ಎಕ್ಸ್ಟೆಂಡ್ ಮಾಡ್ಬೋದು, 2 more years. ಬಟ್ ನಿಮ್ಗೆ ಆ ಥರ ಕೇಳಲ್ಲ. ಬಟ್ ಯು ಪಿ ಎಸ್ ಸಿಲಿ ಟ್ವಿಸ್ಟ್ ಮಾಡ್ತಾನೆ, ಲೈಕ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟೆನ್ಯೂರ್ ಆಫ್ ಆರ್ ಬಿ ಐ ಗವರ್ನರ್ ಸೋ ಆ್ಯಂಡ್ ಸೋ ಅಂತ ಇಟ್ಟಿರ್ತಾನೆ. ಬಟ್ ಅಲ್ಲಿ ಗಮನದ ಇಟ್ಕೊಳ್ರಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ಸಂವಿಧಾನದಲ್ಲಿ ಅಧಿಕಾರಾವಧಿ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಯಾವ ಅಧಿಕಾರಾವಧಿ ತೊಗೊಂತಾರ, ಈ ಕಾಯ್ದೆ ಆರ್ ಬಿ ಐ ಕಾಯ್ದೆ ಒಳಗೆ 3 years ತನಕ ಇರಬೇಕಪ್ಪ ಅವ್ರು ಟೆನ್ಯೂರ್ ಅಂತ ಹೇಳಿದ್ದಾರೆ. ಸೊ ಅದನ್ನೇ ಫಾಲೋ ಮಾಡ್ಕೊತ ಬರ್ತಾ ಇದ್ದೀವಿ, ಅದನ್ನು 2 ವರ್ಷ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಪ್ಲಸ್ ಆರ್ ಬಿ ಐ ಮೇಲೆ ಏನೇನು ಕ್ವಶನ್ಸ್ ಕೇಳ್ತಾನೆ ನೋಡ್ರಿ, ಯಾಕಂದ್ರೆ ಆರ್ ಬಿ ಐ ಇಸ್ ದ ಕೀ ರೋಲ್ ಇನ್ ಅಂದ್ರೆ ಮಾನಿಟ್ರಿ ಪಾಲಿಸಿ ಅಂತೀವಲ್ಲ. ಮಾನಿಟ್ರಿ ಪಾಲಿಸಿ ಅಂದ್ರೆ ನಮ್ಮ ಇಂಡಿಯಾದಾಗ ಹಣ ಹೆಂಗೆ ಎಕ್ಸ್ಚೇಂಜ್ ಆಗಬೇಕು, ಯಾವ ರೇಟ್ ಒಳಗೆ ಇರಬೇಕು, ಯಾವ ಥರ ಸರ್ಕ್ಯುಲೇಟ್ ಆಗಬೇಕು, ಎಲ್ಲ ಹ್ಯಾಂಡಲ್ ಮಾಡಿದ ಆರ್ ಬಿ ಐ ಅಂದಾಗ. ಸೊ ಆರ್ ಬಿ ಐ ಮೇಲೆ ಸರ್ಟನ್ ಏರಿಯಾಸ್ ಹೇಳ್ತೀನಿ. ಓಕೆ, ಆ್ಯಸ್ ಯೂಶ್ವಲ್ ನಿಮ್ಮ ಕ್ರಾಶ್ ಕೋರ್ಸಲ್ಲಿ ಇದು ರಿಲೇಟೆಡ್ ಇನ್ನೂ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ. ಬಟ್ ಇಲ್ಲಿ ನೋಡ್ಕೊಡ್ರಿ, ಜಸ್ಟ್ ಏರಿಯಾ ಕೊಡ್ತೇನೆ ನಿಮಗೆ. ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ, ಆಲ್ರೆಡಿ ಇದೆ ಫುಲ್ ಫಾರ್ಮ್ಸ್ ಅಂತಿದೆ. ಅಂದ್ರೆ ಫುಲ್ ಫಾರ್ಮ್ಸ್, ಓಕೆ ಫುಲ್ ಫಾರ್ಮ್ಸು ಎರಡು ಕ್ವಶನ್ ಇದಾವೆ. ಅಗೇನ್ ಇಲ್ಲಿ ಕೇಳೋ ಚಾನ್ಸ್ ಭಾಳ ಇದೆ, ಯಾಕಂದ್ರೆ ನ್ಯೂಸಲ್ಲಿ ಭಾಳ ಇತ್ತು. ಏನಪ್ಪ ಅಂದ್ರೆ ಟೂಲ್ಸ್ ಅಂತ ಬರ್ತು ಆರ್ ಬಿ ಐ ಟೂಲ್ಸ್ ಅಂದಾಗ, ಲೈಕ್ ಆರ್ ಬಿ ಐ ಏನಪ್ಪ ಅಂದ್ರೆ ಲೆಂಡರ್ ಆಫ್ ಆಲ್ ಬ್ಯಾಂಕ್ಸ್ ಅಂದ್ರೆ ಎಲ್ಲ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲ ಕೊಡ್ತೈತಿ ಆರ್ ಬಿ ಐ. ಪ್ಲಸ್ ಮನಿ ರೆಗ್ಯುಲೇಟ್ ಮಾಡ್ತೈತಿ. ಫಂಕ್ಷನ್ಸ್ ಅಂತ ಕೇಳಿದ್ರೆ ಆರ್ ಬಿ ಐ ಫಂಕ್ಷನ್ ಅಂತ ಏನಪ್ಪ, ಬ್ಯಾಂಕ್ಗಳು ಸಾಲ ಕೊಡೋದು ಪ್ಲಸ್ ಇಂಡಿಯಾದೊಳಗೆ ಮನಿನ ರೆಗ್ಯುಲೇಟ್ ಮಾಡ್ದಂದಾಗ ಟೂಲ್ಸ್ ಯೂಸ್ ಮಾಡ್ತೈತಿ. ಅಂದ್ರೆ ಲೈಕ್ ಸಪೋಸ್ ಮನಿ ಭಾಳ ಇತ್ತಪ್ಪ ಮಾರ್ಕೆಟ್ ಒಳಗೆ, ಅಂದ್ರೆ ಪಬ್ಲಿಕ್ ಕಡೆ ಅಮೌಂಟ್ ಭಾಳ ಇತ್ತದಾಗ ಏನಾಗುತ್ತೆ, ಎಲ್ಲ ಏನಾಗಿಬಿಡ್ತೈತಿ ಅಂದ್ರೆ ಪರ್ಚೇಸಿಂಗ್ ಕೆಪಾಸಿಟಿ ಏನಾಗುತ್ತೆ, ಹೈ ಆಗುತ್ತೆ. ಪರ್ಚೇಸಿಂಗ್ ಕೆಪಾಸಿಟಿ ಹೈ ಐತೆ, ಯಾಕಂತಂದ್ರೆ ಪಬ್ಲಿಕ್ ಕಡೆ ಅಮೌಂಟ್ ಭಾಳ ಆಗತ್ತೆ. ಇದೇನು ಲೀಡ್ ಮಾಡ್ತೈತಪ್ಪ ಅಂದಾಗ ನಿಮಗೆ ಪರ್ಚೇಸಿಂಗ್ ಕೆಪಾಸಿಟಿ ಭಾಳ ಐತಿ, ಬಟ್ ಸಪ್ಲೈ ಏನೈತಿಲ್ಲ, ಸಪ್ಲೈ ಕಡಿಮೆ ಇದ್ದು ಪಬ್ಲಿಕ್ ಕಡೆ ಅಮೌಂಟ್ ಭಾಳ ಇದ್ದಾಗ ಏನಾಗುತ್ತೆ, ಇನ್ಫ್ಲೇಷನ್ ಅಂತೀವಲ್ಲ, ಹಣದುಬ್ಬರ, ಇನ್ಫ್ಲೇಷನ್ ಹಣದುಬ್ಬರ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ಇನ್ಫ್ಲೇಷನ್ದು ಎಷ್ಟು ಸಲ ಡೆಫಿನೇಷನ್ ಕೇಳಿದಾನೆ, ಪ್ಲಸ್ ವಾಟ್ ಆರ್ ದ ರೀಸನ್ ಫಾರ್ ದ ಇನ್ಫ್ಲೇಷನ್ ಅಂತೇಳಿ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟು ಕೇಳಿದಾನೆ. ಇನ್ಫ್ಲೇಷನ್ ನೆನ್ಪಿಟ್ಕೊಡ್ರಿ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬ್ಯಾಂಕ್ದು ಟೂಲ್ಸ್ ಅಂತೀವಲ್ಲ, ಕಂಟ್ರೋಲ್ ಮಾಡೋಕ್ಕೆ ರೆಗ್ಯುಲೇಟರಿ ಅಂತಾರೆ ಇದಕ್ಕೆ. ಆರ್ ಬಿ ಐದು ಏನಪ್ಪ ಅಂದ್ರೆ ರೆಗ್ಯುಲೇಟರಿ ಅಂದಾಗ ಟೂಲ್ಸ್ ಏನೇನು ಯೂಸ್ ಮಾಡ್ತಾರೆ, ಟೂಲ್ಸ್ ಒಳಗೆ ಏನಪ್ಪ ಅಂದ್ರೆ ಕ್ವಾಂಟಿಟೇಟಿವ್ ಬರ್ತದೆ, ನೆಕ್ಸ್ಟ್ ಕ್ವಾಲಿಟಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಏರಿಯಾಸ್ ಕೊಡ್ತಾ ಇದ್ದೀನಿ ನಿಮಗೆ. ಫುಲ್ ಫಾರ್ಮ್ಸ್ ಕೂಡ 2 ಕ್ವಶನ್ ಕೇಳ್ತಾನಂದಾಗ ಕ್ವಾಂಟಿಟೇಟಿವ್ ಒಳಗೆ ನೆನ್ಪಿಟ್ಕೊಡ್ರಿ, ಏನಪ್ಪ ಅಂದ್ರೆ ರೆಪೋ ರೇಟ್ ಅಂತ ಇರ್ತೈತಿ ನೋಡ್ರಿ. ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ನೆಕ್ಸ್ಟು CRR, SLR, MCLR. ಅಂದ್ರೆ ಇವೇನು ಟಫ್ ಇಲ್ಲ, ಒನ್ ಟೈಮ್ ಅದರ ಡೆಫಿನೇಷನ್ ನೋಡಿ, ಒಂದು ಸಿಂಪಲಾಗಿ ಹೇಳ್ತೇನೆ ನೋಡಿರಿ ನಿಮ್ಗೆ. ಏನಂತಂದ್ರೆ ಸಿಂಪಲಾಗಿ ಕೇಳ್ತಾನೆ, ಏನಂತಂದ್ರೆ ರೆಪೋ ರೇಟ್ ಅಂದ್ರೆ ಏನಪ್ಪ, ಆರ್ ಬಿ ಐ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕಿಗೆ ಸಾಲ ಕೊಡೋದಕ್ಕೆ ಏನಂತಾರೆ, ರೆಪೋ ರೇಟ್ ಅಂತಾರೆ. ನೆಕ್ಸ್ಟು ರಿವರ್ಸ್ ರೆಪೋ ರೇಟ್ ಅಂದಾಗ ಬ್ಯಾಂಕ್ಗಳು ಆರ್ ಬಿ ಐ ಕೊಡ್ತದೆ, ಅಂದ್ರೆ ರಿವರ್ಸ್ ಹೆಸರಲ್ಲೇ ಇದೆ ನೋಡ್ಕೊಡ್ರಿ. ರೆಪೋ ದರ ಅಂದಾಗ ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲ ಕೊಡೋದಕ್ಕೆ ಏನಂತಾರೆ, ರೆಪೋ ದರ ಅಂತೀವಿ. ವೇರಾಸ್ ರಿವರ್ಸ್ ಅಂದಾಗ ಕಮರ್ಷಿಯಲ್ ಬ್ಯಾಂಕ್ಗಳು ಆರ್ ಬಿ ಐ ಕೊಡ್ತವೆ. ಅಷ್ಟು ಬಡತನ ಆಗಿರ್ತೈತಿ ಏನು ಆರ್ ಬಿ ಐದಲ್ಲ, ರೊಕ್ಕನೇ ಇರಲ್ಲ, ಹಂಗಲ್ಲ. ಅದೇ ಹೇಳ್ತಾನಲ್ಲ ಆರ್ ಬಿ ಐ ಏನಂತಂದ್ರೆ ಮಾನಿಟರ್ ಮಾಡ್ತದೆ, ಅಂದ್ರೆ ಮನಿ ರೆಗ್ಯುಲೇಟರ್, ಮನಿ ಸಪ್ಲೈನ ಕಂಟ್ರೋಲ್ ಮಾಡೋಕೆ ಏನು ಮಾಡ್ತಾರಂದ್ರೆ ಪಬ್ಲಿಕ್ ಕಡೆ ಅಮೌಂಟ್ ಭಾಳ ಐತೆ ಇದಂದಾಗ ಏನದು, ಲೈಕ್ ಸಿಕ್ಕಾಪಟ್ಟೆ ಲೋನ್ ಕೊಟ್ಬಿಡ್ತಾರೆ ಬ್ಯಾಂಕ್ನವ್ರು ಕಡಿಮೆ ಇಂಟ್ರೆಸ್ಟ್ ಒಳಗೆ ಅಂದಾಗ, ಪಬ್ಲಿಕ್ ಕಡೆ ಮನಿ ಭಾಳ ಆಗತ್ತೆ ಅಂದಾಗ ಇನ್ಫ್ಲೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ಫ್ಲೇಷನ್ ಹಣದುಬ್ಬರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಮಾಡ್ತೈತೆ ಅಂದ್ರೆ ಬ್ಯಾಂಕ್ಗಳ ಕಡೆನ ನಮ್ಮ ಕಡೆ ಕೊಡ್ರಿ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತೀವಿ ಅಂತೇಳಿ ಏನು ಮಾಡ್ತಾರೆ, ಬ್ಯಾಂಕ್ ಕಡೆನ ಏನು ಮಾಡ್ತಾರೆ, ಡೆಪಾಸಿಟ್ ಇಟ್ಟು ಅಂದ್ರೆ ಕ್ಯಾಶ್ನ ಇಸ್ಕೊತಾರೆ. ಪ್ಲಸ್ CRR ನೋಡ್ಕೊಡಿ, ಐ ಥಿಂಕ್ PCA ಎಕ್ಸಾಮಲ್ಲಿ ಇದ್ರ ಫುಲ್ ಫಾರ್ಮ್ ಕೇಳಿದ್ದಾನೆ. CRR ಅಂದಾಗ ಕ್ಯಾಶ್ ರಿಸರ್ವ್ ರೇಷಿಯೋ, ಕ್ಯಾಶ್ ರಿಸರ್ವ್ ರೇಷಿಯೋ, SLR ಅಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂದಾಗ CRR ದು ಫುಲ್ ಫಾರ್ಮ್ ನೆನಪಿಟ್ಕೊಳ್ರಿ. ಅದರ ಮೀನಿಂಗ್ ನಥಿಂಗ್ ಬಟ್ CRR ಅಂತೇಳಿ ಯಾವುದೇ ಒಂದು ಬ್ಯಾಂಕ್ ಕೂಡ ಸರ್ಟನ್ ಪರ್ಸೆಂಟೇಜ್ ಅಮೌಂಟ್ನ ನಗದು ಅಂದರೆ ಕ್ಯಾಶ್ ಮುಖಾಂತರನ ಓಕೆ ಕ್ಯಾಶ್ ಮುಖಾಂತರನ ಆರ್ ಬಿ ಐದಲ್ಲಿ ಡೆಪಾಸಿಟ್ ಮಾಡೋಕೆ ಬ್ಯಾಂಕ್ನರು ಆರ್ ಬಿ ಐ ಅಂತಂದ್ರೆ ಕಂಪಲ್ಸರಿ ಇಟ್ ಶುಡ್ ಬಿ ಇನ್ ಎ ಕ್ಯಾಶ್ ಓಕೆ ನಗದು ಮುಖಾಂತರನೇ ಇರಬೇಕು. ವೇರಸ್ SLR ಅಂದ್ರೆ SLR ಇಲ್ಲಿ ಕೂಡ ನೋಡಿ ನೇಮ್ ಹೇಳ್ತೈತಿ ರಿಸರ್ವ್ ಅಂದಾಗ ಸರ್ಟನ್ ಪರ್ಸೆಂಟೇಜ್ ಆಫ್ ಅಮೌಂಟು ಸರ್ಟನ್ ಪರ್ಸೆಂಟ್ ನೀವು ಕ್ಯಾಶ್ ಮುಖಾಂತರ ಎಲ್ಲಿ ಟ್ರಿಪ್ ಆರ್ ಬಿ ಐದಾಗ ಇಟ್ಟಾಗ SLR ಅಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂದಾಗ ಬ್ಯಾಂಕ್ನವ್ರು ತಮ್ಮ ಕಡೆನೇ ಒಟ್ಟು ಏನು ಮಾಡ್ತಾರೆ ಸೇವಿಂಗ್ಸ್ ಇಟ್ಕೋಬೇಕಂದಾಗ ಎಮರ್ಜೆನ್ಸಿ ಬಂದಾಗ ಹೋಗುತ್ತಾ. ಬಟ್ ಇಲ್ಲೇನಂತಂದ್ರೆ ಈ ರಿಸರ್ವ್ SLR ರಿಸರ್ವ್ ಏನೈತಲ್ಲ ಇದೇನೈತಲ್ಲ ಅಂದ್ರಾಗ ಅದು ಏನು ಸೇವಿಂಗ್ಸ್ ಇರ್ತದಲ್ಲ ಅವ್ರ ಕಡೆ ಪರ್ಸೆಂಟೇಜ್ ಇಟ್ಕೊಂಡಿರ್ತಲ್ಲ ಇಟ್ ಮೇ ಬಿ ಕ್ಯಾಶರ ಇರ್ಬೋದು ಇಲ್ಲತ್ತಂದ್ರೆ ಗೋಲ್ಡರ ಇರ್ಬೋದು ಪ್ರಾಪರ್ಟಿಯರ ಇರ್ಬೋದು ಏನಾರು ಇರ್ಬೋದು. ಬಟ್ ವೇರ್ ಆಸ್ CRR ಏನಪ್ಪ ಅಂದ್ರೆ ಕ್ಯಾಶ್ ರಿಸರ್ವ್ ಅಂದಾಗ ಕಂಪ್ಲೀಟ್ ಏನಿರ್ಬೇಕಂದ್ರೆ ಕ್ಯಾಶ್ ಮುಖಾಂತರನೇ ಇರಬೇಕು. ಇಟ್ ಶುಡ್ ನಾಟ್ ಬಿ ಇನ್ ಎ ಗೋಲ್ಡ್ ಆರ್ ಬಾಂಡ್ ಬಗ್ಗೆ ಸೆಕ್ಯೂರಿಟಿ ಇರೋಂಗಿಲ್ಲ, ಓನ್ಲಿ ಕ್ಯಾಶ್ ಇರಬೇಕು. ಸೊ ಇವು ಏನಿದಾವಲ್ಲ ಇವನ್ನ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಅಂತಾನೆ, ಯಾಕಂದ್ರೆ ಫುಲ್ ಫಾರ್ಮ್ ಕೇಳ್ತಾನಂದಾಗ ಇವೇ ಫುಲ್ ಫಾರ್ಮಲ್ಲಿ ರೊಟೇಟ್ ಹಾಕ್ಕೊಂತ ಹೋಗ್ತದೆ ಫುಲ್ ಫಾರ್ಮಲ್ಲಿ. ಅದಕ್ಕೆ ಸರ್ಟನ್ ಇವ್ನ ನೆನಪಿಟ್ಕೊಳ್ರಿ. ಪ್ಲಸ್ ಇಫ್ ಇಟ್ ಆಲ್ ಬೇಕಂತಾರೆ ಕ್ರಾಶ್ ಕೋರ್ಸಲ್ಲಿ ಇನ್ನೂ ಏನು ಎಫೆಕ್ಟಿವ್ ಆಗುತ್ತಾ ಐ ಥಿಂಕ್ ಚೀಪ್ ಮನಿ ಪಾಲಿಸಿ ಅಂತ ಇರ್ತದೆ, ಚೀಪ್ ಮನಿ ಪಾಲಿಸಿ. ನೆಕ್ಸ್ಟ್ ಡಿಯರ್ ಮನಿ ಪಾಲಿಸಿ ಅಂತ ಇರ್ತದೆ. ಚೀಪ್ ಮನಿ ಪಾಲಿಸಿ ಡಿಯರ್ ಮನಿ ಪಾಲಿಸಿ ಲೈಕ್ ಯಾವ ಸಿಚುವೇಶನ್ ಒಳಗೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಇವನ್ನೆಲ್ಲ ಕಂಪ್ಲೀಟಾಗಿ ಕ್ರಾಶ್ ಕೋರ್ಸಲ್ಲಿ ಕವರ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ನೋಡ್ಕೊಡ್ರಿ ಪವರ್ ಜನ್ರೇಷನ್ ಇನ್ ದ ಸೆನ್ಸ್ ಲೈಕ್ ಇಂಡಿಯಾದಾಗ ಅತಿ ಹೆಚ್ಚು ಯಾವ ಸೋರ್ಸ್ ಮುಖಾಂತರ ಎನರ್ಜಿ ಪಡ್ತಗೊಂತೀವಿ ಅಂದ್ರೆ ಥರ್ಮಲಿಂದ ಮಾಡ್ತೇವೆ, ನೆಕ್ಸ್ಟ್ ನ್ಯೂಕ್ಲಿಯರಿಂದ ಎನರ್ಜಿ ಮಾಡ್ತೇವೆ. ರೀಸೆಂಟ್ಲಿ ನೋಡ್ಕೊಡ್ರಿ ವಿ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ದ ರಿನ್ಯೂವಬಲ್ ಎನರ್ಜಿ ಅಂದಾಗ ಅಂದ್ರೆ ಐ ಥಿಂಕ್ ಸೋಲಾರ್ ಎನರ್ಜಿ ಭಾಳ ಫೋಕಸ್ ಮಾಡ್ತಾ ಇದ್ದಾರಲ್ಲ. ಸೋಲಾರ್ ಎನರ್ಜಿ ಅಂದರೆ ನಥಿಂಗ್ ಬಟ್ ಎನರ್ಜಿ ಜನ್ರೇಷನ್ ಒಳಗೆ ಯಾವುದ್ರ ಮುಖಾಂತರ ಇಂಡಿಯಾದಾಗ ಅತಿ ಹೆಚ್ಚು ಪವರ್ ಜನ್ರೇಷನ್ ಮಾಡ್ತಾರೆ ಅಂತ ಕೇಳೋ ಚಾನ್ಸ್ ಇದೆ. ಪ್ಲಸ್ ಸೋಲಾರ್ ಎನರ್ಜಿ ಮೇಲೆ ಬಾಳ್ಕಿದೆ. ಪ್ಲಸ್ಸು ಇದೇನಪ್ಪ ಅಂದ್ರೆ ಸ್ಕೀಮ್ಸ್ ಇವಾಗೆಲ್ಲ ನೋಡ್ತಾ ಇದ್ರಲ್ಲ ಲೈಕ್ ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಪಂಪ್ ಕೊಡ್ತಾ ಇದೆ ಮತ್ತು ಸೋಲಾರ್ ಪ್ಯಾನಲ್ ಹಾಕ್ಲಿಕ್ಕೆ ನಿಮ್ಗೆ ಸಬ್ಸಿಡಿ ಕೊಡ್ತಾ ಇದೆ. ಆದ ರಿಲೇಟೆಡ್ ಟು ಸೋಲಾರ್ ಏನಿದೆಯಲ್ಲ ಸ್ವಲ್ಪ ಸ್ಕೀಮ್ಸ್ ನೆನಪಿಟ್ಕೊಳ್ರಿ. ಪ್ಲಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ನೋಡ್ಕೊ, ಒನ್ ಆಫ್ ದ ಇಂಪಾರ್ಟೆಂಟ್. ಪ್ಲಸ್ ಯಾವ ಸ್ಟೇಟು ಅತಿ ಹೆಚ್ಚು ಅಂದ್ರೆ ಅತಿ ದೊಡ್ಡ ಸೋಲಾರ್ ಎನರ್ಜಿ ಪಾರ್ಕ್ ಇದೆ ಐ ಥಿಂಕ್ ರೀಸೆಂಟ್ಲಿ ಕೇಳಿದೆ ನೋಡ್ಕೊಳ್ರಿ. ಯಾವ ಸ್ಟೇಟಲ್ಲಿ ಪ್ಲಸ್ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಅತಿ ಹೆಚ್ಚು ಸೋಲಾರ್ ಎನರ್ಜಿ ಪಾರ್ಕ್ ಇದೆ ಅದನ್ನು ನೆನಪಿಟ್ಕೊಳ್ರಿ. ಸೋಲಾರ್ ಎನರ್ಜಿ ಪಾರ್ಕ್ ಒಂದು ಯಾವ ಸ್ಟೇಟದಲ್ಲಿ ಸ್ಟೇಟ್ ನೋಡ್ಕೊಡ್ರಿ. ಪ್ಲಸ್ ಅಲಾಂಗ್ ವಿತ್ ದ್ಯಾಟ್ ಏನು ನೋಡ್ಬೇಕಂದ್ರೆ ಆ ವಿತಿನ್ ಸ್ಟೇಟ್ ಒಳಗೆ ಪರ್ಟಿಕ್ಯುಲರ್ ಲೊಕೇಶನ್, ಯಾಕಂದ್ರೆ ನಾವೇನು ಕರ್ನಾಟಕ ಅಂತ ಬಂದಾಗ ತುಮಕೂರು ಪಾವಗಡ ಅಂತೆಲ್ಲ ಐ ಥಿಂಕ್ ರೀಸೆಂಟ್ಲಿ ಕೇಳಿದೆ ನೋಡ್ಕೊಡ್ರಿ. ಅದಕ್ಕೆ ಸಿನ್ಸ್ ವಿ ಆರ್ ರೈಟಿಂಗ್ ಎ KPSC ಎಕ್ಸಾಮ್ ಅಂದಾಗ ಪರ್ಟಿಕ್ಯುಲರ್ ಲೊಕೇಶನ್ ಓಕೆ ಸಮ್ಟೈಮ್ಸ್ ದೇ ಹಿ ಮೇ ಆಸ್ಕ್ ಸ್ಟೇಟ್ ಕೇಳ್ಬೋದು, ಸಮ್ಟೈಮ್ಸ್ ಏನಂತ ಪರ್ಟಿಕ್ಯುಲರ್ ಲೊಕೇಶನ್ನು ಕೇಳ್ಬೋದು. ಅದಕ್ಕೆ ಒನ್ ಟೈಮ್ ಗೂಗಲ್ ಮಾಡ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ ನ್ಯಾಷನಲ್ ಹಾರ್ಟಿಕಲ್ಚರ್ ಒಂದು ಕರೆಂಟ್ ಅಫೇರ್ಸ್ ಇದು ಓಕೆ. ನೆಕ್ಸ್ಟ್ ಅರ್ಬನೈಸೇಷನ್ ಅಂದಾಗ ಸಿನ್ಸ್ ಡ್ಯೂ ಟು ದ ಅನ್ಎಂಪ್ಲಾಯ್ಮೆಂಟು ಲೈಕ್ ಎಂಪ್ಲಾಯ್ಮೆಂಟ್ ಸಲುವಾಗಿ ಏನು ಮಾಡ್ತಾರೆ ಆಬ್ವಿಯಸ್ಲಿ ರೂರಲಿಂದ ಅರ್ಬನಿಗೆ ಶಿಫ್ಟ್ ಆಗ್ತಾರಲ್ಲ ಅನ್ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ಪ್ಲಸ್ ನಿಮಗೆ ಇವಾಗ ನೋಡ್ಕೊಡ್ರಿ ಎಷ್ಟೋ ಜನ ಜಾಬ್ಸ್ ಹೋಗ್ತಾ ಇದ್ದಲ್ಲ ಡ್ಯೂ ಟು ದ ಕೋವಿಡ್ ಶಟ್ ಡೌನ್ ಆಗಿದ್ದರಿಂದ ಜಾಬ್ಸ್ ಹೋಗ್ತಾ ಇದ್ದವು ಅಂದಾಗ UPSC ಕೂಡ ಒಂದು ಕೇಳಿದೆ, KS ಕೇಳಿದೆ, ನಿಮಗೆ PWDಗೆ ಕೇಳೋ ಚಾನ್ಸ್ ಇದೆ. ಸಿನ್ಸ್ ನೀವು ಕೂಡ ಪ್ರಿಪೇರ್ ಆಗ್ತಾ ಇದ್ದು ಡ್ಯೂ ಟು ದ ಅನ್ಎಂಪ್ಲಾಯ್ಮೆಂಟ್ ಅಂದಾಗ ಅನ್ಎಂಪ್ಲಾಯ್ಮೆಂಟ್ ನೋಡ್ಕೊಡ್ರಿ. ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇದು. ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಒಳಗೆ ನೋಡ್ಕೊಡ್ರಿ ಐ ಥಿಂಕ್ ಬರ್ತಾವೆ ನೋಡ್ಕೊಡ್ರಿ ನಿಮ್ಗೆ ಸ್ಟ್ರಕ್ಚರಲ್ಲು, ಸೈಕ್ಲಿಕ್ಕು, ಓಪನ್ನು, ಡಿಸ್ಕಸ್ಡ್ ನೆಕ್ಸ್ಟ್ ಅದ ಹಿಡನ್ ಅಂತೀವಲ್ಲ ಲೈಕ್ ಇವಾಗ ಒಂದೇ ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಎಕರ್ ಲ್ಯಾಂಡ್ ಇರ್ತದೆ. ಒಂದು ಎಕರ್ ಲ್ಯಾಂಡಲ್ಲೇ ಏನಾಗ್ಬಿಡ್ತೈತೆ ಅಂದ್ರೆ 3 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ನಾವು ಮತ್ತು 2 ಮೆಂಬರ್ಸ್ನು ಎಕ್ಸ್ಟ್ರಾ ಹೋಗಿ ಆ್ಯಡ್ ಆಗ್ತವೆ. ಎಕ್ಸ್ಟ್ರಾ ಹೋಗಿ ಆ್ಯಡ್ ಆದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದು ಏನು ಚೇಂಜ್ ಆಗ್ತಲ್ಲ ಲೈಕ್ ಒಂದೇ ಎಕರ್ ಲ್ಯಾಂಡ್ ಇದೆ ಬಟ್ ಆ 3 ಮೆಂಬರ್ಸ್ ಆಗೋ ಕೆಲಸ ಏನು ಮಾಡ್ತಾ ಇದ್ದಾರೆ 5 ಜನ ಮಾಡ್ತಾ ಇದ್ದೀವಿ. ಪ್ಲಸ್ ಅದು 5 ಜನಕ್ಕೆ ಶೇರ್ ಆಗಬೇಕಲ್ಲ ನಥಿಂಗ್ ಬಟ್ ಅಂದ್ರೆ ಹಿಡನ್ ಅನ್ಎಂಪ್ಲಾಯ್ಮೆಂಟ್ ಅಂತಾರೆ ಇದಕ್ಕೆ ಇದೇನೈತಲ್ಲ ವೆರಿ ಇಂಪಾರ್ಟೆಂಟ್ ನಿಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ರಿಗಾರ್ಡಿಂಗ್ ಅನ್ಎಂಪ್ಲಾಯ್ಮೆಂಟ್ ಮೇಲೆ ಫೋಕಸ್ ಮಾಡಿ ಅಂತ ಯಾಕಂದ್ರೆ ಒಂದು ಕ್ವೆಶ್ಚನ್ ಬರ್ತಾ ಇದೆ ಅಂದಾಗ ಸೋ ಅದಕ್ಕೆ ಇದೇ ತರ ನೆನಪಿಟ್ಕೊಳ್ಳಿ ಪ್ಲಸ್ ಸಮ್ ಏರಿಯಾಸ್ ಅಂದಾಗ FDI FPI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೀವಲ್ಲ ನೆಕ್ಸ್ಟ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತೆ ಪ್ಲಸ್ ಇದು GST ನ್ಯೂಸ್ ಅಲ್ಲಿ ಇರೋದ್ರಿಂದ ಟ್ಯಾಕ್ಸಸ್ ಏನಿದೆಯಲ್ಲ ಟ್ಯಾಕ್ಸಸ್ ನ ಸ್ವಲ್ಪ ಗಮನದ ಕೊಡ್ರಿ ಇಲ್ಲಿ ಏನು ಮಾಡ್ತಾನೆ ಗೊತ್ತು ಸರ್ಟನ್ ಎಕನಾಮಿ ರಿಲೇಟೆಡ್ ಹೋಗಿ ಏನು ಮಾಡ್ತಾನೆ ಪಾಲಿಟಿ ಹಾಕ್ತಾನೆ ಅಂದ್ರೆ ಲೈಕ್ ನಾವು ಪಾಲಿಟಿ ಯಾವ ತರ ಹಾಕಬಹುದು ನೋಡ್ಕೊಳ್ರಿ ಲೈಕ್ ಬಜೆಟ್ ಅಂತೀವಲ್ಲ ಐ ಥಿಂಕ್ ನಾನು ಪಾಲಿಟಿ ಹೇಳಬೇಕಾದ್ರೆ ಆರ್ಟಿಕಲ್ ನಂಬರ್ ಹೇಳಿದನಿ ಸಿನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಜೆಟ್ ಅಂತ ಮೆನ್ಷನ್ ಮಾಡಿಲ್ಲ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ರು ಆರ್ಟಿಕಲ್ 112 ಸೋ ಇದನ್ನ ಕೇಳೋ ಚಾನ್ಸ್ ಇದೆ ಪ್ಲಸ್ ಏನಿದೆಯಲ್ಲ इंटर स्टेट ओके अंदर सेंट्रल मत स्टेट नडुविन संबंध रिलेशनशिप अदन्न करेक्ट आगि माडलिक्के एनप्पा अंद्रे ओंदु कमिटी फॉर्म माडिर्तारे सो अदन्न कमिटी एष्टो सल केळिदन सरकारीय कमिटी रिलेटेड टू विच ऑफ द फॉलोइंग अंत केळिर्ताने सरकारीय कमिटी नेनपिट्कोळ्ळि याकंद्रे सेंट्रल इंद मत स्टेट गे बहळ प्रॉब्लम्स आगता इदावे प्लस सरकारी कमिटी प्लस इन्नोंदु याडो प्रॉमिनेंट नेम इर्ताव नोडिकोळ्ळि एनप्पा अंद्रे बीमल जलन कमिटी रिलेटेड टू वाट अंत केळ्ताने प्लस विजय केलकर कमिटी लाइक नाव एन PPP मॉडल अंतिला प्राइवेट पब्लिक पार्टनरशिप अंतिला रिलेटेड टू विजय केलकर कमिटी दे वेरेज बीमल जलन ಇದಲ್ಲ RBI ಕಡೆ ಇಷ್ಟೇ ಅಮೌಂಟ್ ಇರಬೇಕು ಅದಕ್ಕಿನ ಎಕ್ಸ್ಟ್ರಾ ಇತ್ತು ಅಂದ್ರೆ ನಥಿಂಗ್ ಬಟ್ ಅದಕ್ಕಿಂತ ಸರ್ಪ್ಲಸ್ ಅಂತೀವಿ ಎಕ್ಸ್ಟ್ರಾ ಅಮೌಂಟ್ ಅಂದ್ರೆ ಗವರ್ನಮೆಂಟ್ ಗೆ ಟ್ರಾನ್ಸ್‌ಫರ್ ಮಾಡಬೇಕು ಅಂತ ಹೇಳಿ ಅದು ಎಷ್ಟು ಇದೆ ಎಷ್ಟು ಇರಬೇಕು ಆಕ್ಚುಲಿ RBI ಕಡೆ ಅಂತ ಹೇಳಿ ಮೆನ್ಷನ್ ಮಾಡಿದ बीमल ಜಲನ್ ಇದೆ ವೇರೆಜ್ ವಿಜಯ ಕೆಲ್ಕರ್ ಏನಿದೆಲ್ಲ ಲೈಕ್ ನರಸಿಂಹ ಗವರ್ನಮೆಂಟ್ ಇದ್ದಾಗ ಆವಾಗ ಫಾರ್ಮ್ ಆಯಿತು 2002 ಅಲ್ಲಿ ಆವಾಗ PPP ಮಾಡೆಲ್ ಇತ್ತು ಸೋ ಅಗೇನ್ ಇದೇನಪ್ಪ ಅಂದ್ರೆ ಸಾರಿ ಏನಪ್ಪ ಅಂದ್ರೆ ಟ್ಯಾಕ್ಸ್ ರಿಲೇಟೆಡ್ ಐವು अंदर PPP मॉडल प्लस 2012 फॉर्म आदागा रिगार्डिंग टैक्स बगे हाउ वी हैव टू डायरेक्ट टैक्स अंत इनकम टैक्स मेले याव तर टैक्स इरबेकु अन्नोदन्न डिस्कशन माडिद्रु इदु नोडिकोळ्ळि याकंद्रे न्यूज़ अल्लि बीमल जलन बाळि इदे अदन्न स्वल्प नोडिकोळ्ळि प्लस निमगे एनु नेक्स्ट एक्स्ट्रा एनु इदेयल्ल आई थिंक नेक्स्ट नोडिकोळ्ळि हिस्ट्री इदे हिस्ट्री नेक्स्ट पार्ट अल्लि डिस्कशन माडोण बट इल्लि नोडिकोळ्ळि निम्ग ई थिंक पार्ट 4 तनक माडिदेने इवाग प्लस निम्म क्रैश कोर्स अल्लि डेफिनेटली वी आर गोइंग टू कवर द सिलेबस एज पर द एग्जामिनेशन पॉइंट ऑफ अंद्रे एग्जाम्स के एनु बेकु अदन्ने कवर माड्कोंतीವಿ ಅದಕ್ಕೆ ಹೇಳ್ತಾನೆ ನಂದು ಟೈಟಲ್ ಕೂಡ ಅದೇ 80+ ಯಾವ ತರ ಮಾಡಬೇಕು ಸಿನ್ಸ್ एग्जाम ನಿಯರ್ ಇದರಿಂದ ವಿ ಹ್ಯಾವ್ ಟು ಫೋಕಸ್ ಆನ್ ದ ಇಂಪಾರ್ಟೆಂಟ್ ಏರಿಯಾಸ್ ಅಂದಾಗ ಸ್ವಲ್ಪ ಈ ತರ ಫೋಕಸ್ ಮಾಡ್ಕೊಂತ ಹೋಗಬೇಕು ರೈಟ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನೈತಲ್ಲ पार्ट 5 ಅಲ್ಲಿ ಹಿಸ್ಟರಿ ಕವರ್ ಮಾಡಿ ಕೊಡ್ತಾನೆ ಸರ್ಟನ್ ಏರಿಯಾಸ್ ಕೊಡ್ತಾನೆ ಪ್ಲಸ್ ಎಕನಾಮಿ ನೋಡ್ರಿ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಲ್ರೆಡಿ ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ ಲೈಕ್ ಏನಪ್ಪ ಅಂದ್ರೆ ಚೌಗಲೆ ಸರ್ ಅಂತ ಇದ್ದಾರೆ ಸಂಜಯ್ ಪಾಟೀಲ್ ಸರ್ ಇದ್ದಾರೆ ನೆಕ್ಸ್ಟ್ ಬಣಕಾರ್ ಸರ್ ಇದ್ದಾರೆ ಬಣಕಾರ್ ಸರ್ ಇವರು ಮೂರು ವ್ಯಕ್ತಿಗಳು ಕೂಡ ಪರ್ಟಿಕ್ಯುಲರ್ ಎಕನಾಮಿಯಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವರು ನಿಮ್ಮ ಕ್ರಾಶ್ ಕೋರ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ಲಿ ಅವರು ಕೂಡ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಗೆ ಯಾವ ತರ ಬೇಕು ಅದನ್ನೇ ಕವರ್ ಮಾಡಿದ್ದಾರೆ ಸಿಲೆಬಸ್ ಆಲ್ರೆಡಿ ಪ್ರೇ ಮಾಡಿದೆ ಸೋ ಸೂನ್ ನಾವು ಏನಂತ ಗವರ್ನಮೆಂಟ್ ಪರ್ಮಿಷನ್ ಕೊಟ್ಬಿಡಲಿ ಕ್ರಾಶ್ ಕೋರ್ಸ್ ನ ಆಡ್ ಮಾಡ್ತೀವಿ ಪ್ಲಸ್ ಇದೇ ತರ ನಿಮಗೆ ಎಲ್ಲ ಸಬ್ಜೆಕ್ಟ್ ಅನಾಲಿಸಿಸ್ ಬೇಕಂದ್ರು ಏನಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ನಮಗೆ ನೆಕ್ಸ್ಟ್ ಏನಿದೆಲ್ಲ ಪ್ಲಸ್ ನಿಮ್ಮದು ಒಪಿನಿಯನ್ ಕೂಡ ಹೇಳ್ರಿ ಯಾಕಂದ್ರೆ ಬೇಸ್ಡ್ ಆನ್ ಯುವರ್ ಒಪಿನಿಯನ್ ಇಂದನ ನಾವು ನೆಕ್ಸ್ಟ್ ಯಾವ ತರ ಪ್ರೋಗ್ರೆಸ್ ಆಗಬೇಕು ಏನಾರ ಡ್ರಾಬ್ಯಾಕ್ಸ್ ಇದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಂತ ಹೋಗ್ತೀವಿ ರೈಟ್ ಇವತ್ತಿಗೆ ಏನಿದೆಲ್ಲ ಈ ಸೆಷನ್ ಎಂಡ್ ಮಾಡೋಣ ನಾಳೆ ಏನಿದೆಲ್ಲ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪಾರ್ಟ್ 5 ಅಲ್ಲಿ ಹಿಸ್ಟರಿನ ಯಾವ ತರ ಓದಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಇಂಜಿನಿಯರ್ಸ್ ಗೆ ಹಿಸ್ಟರಿ ಅನ್ನೋದು ಏನು ಮಾಡುತ್ತೆ ಬಹಳ ವಾಸ್ಟ್ ಅಂತೀವಿ ನಾವು ಬಟ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಗೆ ಎಷ್ಟು ಬೇಕು ಅಷ್ಟೇ ಹೇಳೋದು ಪ್ಲಸ್ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಪ್ಲಸ್ ಅದರ ರಿಲೇಟೆಡ್ क्वेश्चन्स बेकंतंद्रे क्लासिक एजुकेशन अंत टेलीग्राम ग्रूप इदे अदन्न कूड जॉइन आग्री डेफिनेटली विल गेट ए इंपार्टेंट क्वेश्चन्स प्लस इंपार्टेंट इवेंट्स करंट इवेंट्स ना अल्ली ऐड माड्कोंत होगिर्तीवी राइट इष्टे हेळि इवत्तिन सेशन एंड माड्तीनि पार्ट 5 ना हिस्ट्री कवर माड्तीनि राइट हेल्प आगिदे अंद्कोंतीनि थैंक यू गाइस।